व्याख्यामुद्रां करसरसिजैः पुस्तकं शङ्खचक्रे विभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावय नमामाविर्भूयात् अनघमहिमामानसे वागधीशः नमस्ते प्राणेश ప్రణత విభవాయవనిమగాః నమస్వామిన్న రామ ప్రియతమన్నమన్ గురుగుణ నమస్తుభ్యం భీమ ప్రబల తమ కృష్ణేష్ట భగవన్ నమ శ్రీమన్మధ్వ ప్రదిశ సుదర్శన్నో జయ జయ శ్రీ గురుభ్యో నమ నారాయణం సురగురుం జగదేకనాథం భక్త ప్రియం సకలోక నమస్కృతం చ త్రైగుణ్యవర్జితమజం విభువాద్యమీశం వందే భవగ్రం అమరాసురసిద్ధవంద్యం నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తతో జయముదీరే. వేదవ్యాసర మహాభారతద చింతకరిగే వందనెగుడు. ఆశ్వమేధిక పర్వద ఎరడనయ ప్రవచన. మత్తె భీష్మర నిర్యాణద బళికౌ ನೊಂದುಕೊಂಡು ತನ್ನ ಮೈಮೇಲೆಯೇ ಬಲವನ್ನು ಮನಸ್ಸಿನ ಧೈರ್ಯವನ್ನು ಕಳಕೊಂಡ ಧರ್ಮರಾಜನಿಗೆ ಕೃಷ್ಣ ಹೇಳಿದರು ಪ್ರೀತಿಯ ಮಹತ್ವದ್ದು ಎನ್ನುವ ನೆಲೆಯಲ್ಲಿ ಆತ ಗಟ್ಟಿಗೆ ನಾಗದೇ ಇದ್ದಾಗ ಅಜ್ಜನೇ ಸ್ವತಃ ವೇದವ್ಯಾಸರೇ ಬಹಳ ಜೋರಾಗಿಯೇ ಮಾತಾಡುತ್ತಾರೆ ಮಾತಾಡಿದ್ದಾರೆ. ಹೇಳುತ್ತಾರೆ ವ್ಯಾಸರು, ನಿನ್ನನ್ನು ನಾವು ಚಂದ ಮಾಡಿದೆವು ಅಂತ. ಸುಕೃತಾತೆ ಮತಿಷ್ಠಾತ ಪುನಃ ಬಾಲ್ಯೇನ ಮುಖ್ಯಸೆ. ನಿನ್ನ ಬುದ್ಧಿಯನ್ನು ನಾವು ಸುಕೃತಾತೆ ಮತಿ, ನಿನ್ನ ಬುದ್ಧಿ ಅದು ನಾವು ಸುಕೃತ ಅಂದ್ರೆ ಒಳ್ಳೇದು ಮಾಡಿದ್ದೇವೆ, ಚಂದ ಮಾಡಿ ಆಯ್ತು. ಎಲ್ಲ ಕೇಳಿಸಿ ಅನೇಕ ಆಯಾಮಗಳಲ್ಲಿ ನಿನ್ನ ಪ್ರಶ್ನೆಗಳನ್ನು ಉತ್ತರಿಸುವ ಹಾಗೆ ಭೀಷ್ಮರಲ್ಲಿ ಮಾಡಿ ಹಾಗೊಂದು ಪ್ರಕರಣವನ್ನೇ ನಾವು ನಡೆಸಿಕೊಟ್ರು, ಚಂದ ಮಾಡಿದ್ರು. ನೀನು ಮತ್ತೆ ಪುನಃ ಮಗುವಿನಾಗಿ ಮಾಡ್ತೀಯಲ್ಲ, ತುಂಬಾ ಮೂಢರಂತೆ ದಡ್ಡರಂತೆ ಎಳಸು ಜನರಂತೆ ವರ್ತಿಸ್ತೀಯಲ್ಲ, ಮೋಹಗೊಳ್ಳುತ್ತಾ ಇದ್ದೀಯಲ್ಲ. ಇದು ನಾವೆಂತದ್ದು ಮತ್ತೆ ಮತ್ತೆ ಹೇಳಿದ್ದು ವ್ಯರ್ಥವಾ? ಕಿಮ ಆಕಾಶೇ ವಯಂ ಸರ್ವೇ ಪ್ರಲಭಾಮಹ ಮುಹುರ್ಮುಹು. ಏನಾವು ಗಾಳಿಯಲ್ಲಿ ಗುದ್ದುವುದು ಅಂತ ಕೇಳಿಕೊಂಡಾಗ ಆಕಾಶದಲ್ಲಿ ಮಾತಾಡೋದ ನಾವು? ಯಾರಿಗೆ ತಿಳಿಸುವುದು ನಾವು? ವ್ಯರ್ಥ ಪ್ರಲಾಪವ ನಮ್ಮದು, ಎಲ್ಲರದ್ದು ಎಲ್ಲರದ್ದು. ಮತ್ತೆ ಮತ್ತೆ ಹೇಳುತ್ತಾ ಇದ್ದೇನೆ ನಾನು, ಎಲ್ಲರೂ ಹೇಳಿದ್ದಾರೆ ನಿನಗೆ ಅಂತ ಹೇಳಿಕೊಂಡು ವ್ಯಾಸರು ಜೋರಾಗಿಯೇ ಕೇಳುತ್ತಾ, ಅಶ್ರದ್ಧಾನಃ ದುರ್ಮೇಧಾಃ ಲುಪ್ತ ಸ್ಮೃತಿ ಅಪಿ ಧ್ರುವಂ. ನೀ ನಿಜವಾಗಿಯೂ ಮರೆತು ಬಿಟ್ಟಿದ್ದು, ನಾವು ಹೇಳಿದ್ದನ್ನೆಲ್ಲ ಕೇಳಿದ್ದು ಹೊರಟೋಯ್ತು ನಿಂತು. ಲುಪ್ತ ಸ್ಮೃತಿ, ನಿನ್ನ ಸ್ಮರಣೆ ಶಕ್ತಿ ಅದು ಇಲ್ಲ, ನಿನಗೇನು ಹೇಳಿದ್ದು ಗೊತ್ತಿಲ್ಲ. ಈಗ ನಿನ್ ದುರ್ಮೇಧಾ, ನಿಂಗೆ ಮಂಡೆ ಸರಿಯಿಲ್ಲ, ಅದಿಲ್ಲಿದ್ದು ಕರಾವಳಿಯ ಭಾಷೆ. ವ್ಯಾಸರು ನಮ್ಮವರಲ್ವಾ, ಕರಾವಳಿಯವರು, ಹಾಗಾಗಿ ಬಹಳ ಚೆನ್ನಾಗಿ ಹೇಳುತ್ತಾರೆ. ನೀನು ದುರ್ಮೇಧ ಅಂತ, ನಿಂದು ಬುದ್ಧಿ ಸರಿ ಇಲ್ಲ ಅಂತ. ಏನು ಮರೆತು ಬಿಡುವಂತದ್ದು ಹೇಳಿದ್ದೆಲ್ಲ ಎಲ್ಲ ಹೇಳಿಯಾಗಿ ನಿನಗೆಲ್ಲ ಗೊತ್ತಿದೆ, ನೀನೆಲ್ಲ ಕೇಳಿದ್ದೀಯ. ಅಶ್ರದ್ಧದಾನ, ನಿನಗೆ ಒಂದು ನಾವು ಹೇಳಿದ್ದರ ಮೇಲೆ ಕೇಳಿದ್ದರ ಮೇಲೆ ನಿನಗೆ ಭರವಸೆ ಇಲ್ಲ, ನಂಬುದಿಲ್ಲ. ನೀನು ಹೋರಾಟದಂಗಳದಲ್ಲಿ ಸತ್ತವರು ಸ್ವರ್ಗವನ್ನು ಪಡಿತಾರೆ, ಅವರಿಗೆ ಹಾನಿಯಾಗಿಲ್ಲ, ಬದುಕಲಿಕ್ಕೆ ಇಲ್ಲಿ ಬರುವುದಿಲ್ಲ ಅವರು, ಅಧರ್ಮದ ವಿರೋಧ ಬರುತ್ತೆ ನಮಗೆ ಅವರನ್ನ ಬದುಕಿ ಸಿಕ್ಕಿಬಿಟ್ರೆ. ನಾವೇನು ಕರೆದಿದ್ದಿಲ್ಲ ಹೋರಾಟವನ್ನು, ಆದ್ರಿಂದ ಧರ್ಮದ ಯುದ್ಧ ಕ್ಷತ್ರಿಯರಿಗೆ ಧರ್ಮದಲ್ಲಿ ಹೋರಾಡುವುದು ಸರಿಯೇ? ಇಷ್ಟೆಲ್ಲ ಗೊತ್ತಿದ್ದು ಸರಿಯಾಗಿ ಅರ್ಥ ಮಾಡಿಕೊಂಡವ ನಿನ್ನಿಗೆ ನಂಬಿಕೆ ಇಲ್ಲ ಏನು ಮಾತುಗಳಲ್ಲಿ? ಯಾವತ್ತು ನಂಬದೇ ಇರುವುದು ಎಲ್ಲಿ ಗೊತ್ತೋ? ಒಂದು ಜನ್ಮಾಂತರಕ್ಕೆ ಒಂದು ಲೋಕಾಂತರಕ್ಕೆ. ನಾವು ಸ್ವರ್ಗಕ್ಕೆ ತೆರಳುತ್ತೇವೆ ಒಳ್ಳೇದು ಮಾಡಿದ್ರೆ, ನಾವು ಕೆಟ್ಟದ್ದು ಮಾಡಿ ನರಕಕ್ಕೆ ಹೋಗ್ತೇವೆ ಅಂದ್ರೆ ಯಾರು ಪಕ್ಕ ಕೇಳೋದಿಲ್ಲ. ಸ್ವರ್ಗ ಆದ್ರೂ ಸಿಗಲಿ, ನರಕ ಅಂತೂ ಬೇಡ. ಸರಿ ನರಕ ಸಿಗುತ್ತೆ ಬಿಡ್ಬೇಕು ಅಂದ್ರೆ ಬಿಡುವಲ್ಲಿಕ್ಕೆ ಕೇಳೋದಿಲ್ಲ ಅನ್ಯಾಯ ಮಾಡೋದನ್ನು. ಅವ್ರು ಯಾವ ಆ ರೀತಿಯ ಒಂದು ಅನ್ಯಾಯದಲ್ಲಿ ಮಾಡತಕ್ಕಂತ ಒಂದು ಪ್ರೀತಿ ವಿಶ್ವಾಸ, ಅದರಲ್ಲಿ ಒಂದು ರೀತಿ ಅವರಿಗೆ ಸಂತೋಷ, ಏನ್ ಮಾಡುವ ಇದಕ್ಕೆ? ಹೀಗಾಗಿ ನಿಮಗೆ ನಂಬಿಕೆ ಸರಿ ಇಲ್ಲ. ಒಂದು ನೀನು ಕೇಳಿದ್ದು ಸರಿ ಇಲ್ಲ, ಒಂದು ಕಳೆದುಕೊಂಡಿದೆ ಅನ್ನೋ ನೆಲೆಯಲ್ಲಿ ಮಾತಾಡ್ತಾನೆ. ಮತ್ತೆ ಹೇಳ್ತೇನೆ ನೋಡು, ಹೀಗಾಗಬಾರ್ದು. ಮೈವಂಭವ ನತೇ ಯುಕ್ತಮಿದಂ ಅಜ್ಞಾನಂ
ಈ ದೃಶ್ಯಂ ಈ ನಮೂನೆಯ ಏನು ಗೊತ್ತಿಲ್ಲದವರಾಗಿ ಎಲ್ಲ ಹೇಳಿದ್ದಂತರೂ ಅಂತ ಆಳುವ ನೆಲೆ ಉಂಟಲ್ಲ, ಇದು ನಿನಗೆ ಶೋಭೆ ಅಲ್ಲ, ಇದು ನಿನಗೆ ಯೋಗ್ಯ ಅಲ್ಲ, ಇದು ನಿನಗೆ ಹೇಳಿಸಿದ್ದಲ್ಲ, ನಾವಿಷ್ಟು ಮಾಡಿದ್ದೇವೆ ನಿನ್ನ. ಮಗುವಿಗಾದರೂ ಹೇಳಿಕೊಟ್ಟದ್ದು ಒಂದು ಗೊತ್ತಿಲ್ಲ ಹೇಳಲಿಕ್ಕೆ ಬರುತ್ತೆ, ಅರ್ಥ ಆಗಿಲ್ಲ ಅಂತ ತಿಳಿಸಬಹುದು, ಮತ್ತೆ ಅದರದ್ದು ಬಾಲ್ಯತನ ಅಂತ ಹೇಳಬಹುದು. ನಿನ್ನದಾಗಲ್ಲ, ನೀನು ಪ್ರೌಢನಿದ್ದಿ, ಚೆನ್ನಾಗಿ ತಿಳ್ಕೊಂಡಿದ್ದಿ, ಪ್ರಶ್ನೆ ನೀನೇ ಕೇಳಿಕೊಂಡು ಸಮಾಧಾನ ಪಟ್ಟುಕೊಂಡವ, ಅದರ ಮೇಲೆ ಪ್ರಶ್ನೆ ಮಾಡಿಕೊಂಡೆಲ್ಲ ಹೇಳಿದ್ದೇ ಹೇಳಬೇಕಾಗತ್ತೆ, ಹೇಳಿ ಆಗಿದೆ ನಿನಗೆ, ನಿನಗೆಲ್ಲ ಗೊತ್ತು ಏನ್ ಮಾಡ್ಲಿಕ್ಕೆ ಇದೆ ಏನಾಗಿದೆ ಅಂತ. ಹಾಗಾಗಿ ನೀನು ಹೀಗೆ ಆಗಬಾರ, ಹೀಗೆ ನೀನು ಆಗುವುದು ಯೋಗ್ಯ ಅಲ್ಲ, ಇದು ನಿನಗೆ ಹಿಡಿಸಿದ್ದಲ್ಲ. ಈ ಮಾಡುವ ವಿಷಯದಲ್ಲಿ ಉಂಟಲ್ಲ, ನೀನು ಮಾಡಿದ್ದೆ ಅಂತ ತಿಳ್ಕೊಳ್ಳುವುದರಲ್ಲೇ ತಪ್ಪಿದೆ ಅಂತ ಹೇಳಿಬಿಟ್ರು ವ್ಯಾಸರು. ನನ್ನಿಂದ ಅಪರಾಧ ಹೇಳಿದ್ದವು ದುರ್ಯೋಧನ ಅಪರಾಧದಿಂದ ಇದು ಅನ್ಯಾಯ ಆಯಿತು, ನಾನು ಅವರನ್ನು ಮುಗಿಸಿಕೊಂಡೆ, ಇವರನ್ನು ಇಲ್ಲ ಮಾಡಿಕೊಂಡೆ. ನೋಡಿ, ಎಲ್ಲದಕ್ಕೂ ದೇವರು ಕಾರಣ ಎನ್ನುವುದನ್ನು ಗಟ್ಟಿ ಮಾಡಿಕೊ. ಆಗ ಅಳ್ಳಿಕ್ಕೆ ಬರೋದಿಲ್ಲ, ದಿನಾ ನಗಲಿಕ್ಕೆ ಇರೋದು, ಯಾಕೆ ಎಲ್ಲ ದೇವರೇ ಮಾಡಿದ್ದು. ತುಂಬಾ ನಗು ಬರುತ್ತೆ ಆಗ, ದೇವರು ಮಾಡಿದ್ದು ಎನ್ನುವುದು ಗಾಢವಾದಾಗಿ ಉಂಟಲ್ಲ. ಏನಾದ್ರೂ ನಮ್ಮ ಕೈಯಲ್ಲಿದ್ದ ಅತ್ಯಂತ ಬೆಲೆ ಬಾಳುವ ಒಂದು ವಸ್ತು ಅದು ಕೆಳಗೆ ಬಿತ್ತು, ಮುರಿದೋಯ್ತು, ಸತ್ತೋಯ್ತು, ಇಲ್ಲಾಯ್ತು, ಆಗ ಇದಕ್ಕೆ ದೇವರು ಕಾರಣ ಯಾಕೆ ಹೇಳಿ, ಒಂದು ಚಂದವಾದ ಏನೋ ಒಂದು ಬಹಳ ಉದ್ದನೆಯ ಕತೆ ಹೇಳಿಕೊಳ್ಳುವುದನ್ನು ಸಣ್ಣದಾಗಿ ಹೇಳುತ್ತೇನೆ ಹೇಗೆ ಅಂತ. ಒಂದು ಚಂದವಾದ ಕುಡಿಕೆ, ಮಣ್ಣಿನದ್ದು ಪಾಟ್, ಅದರೊಳಗೆ ದುಡ್ಡು ಹಾಕಲಿಕ್ಕೆ ಬರ್ತದೆ, ತೆಗಿಲಿಕ್ಕೆ ಬರುವುದಿಲ್ಲ, ನೋಟ್ ಹಾಕಿ ಅಥವಾ ಕಾಯಿನ್ ಹಾಕಿ, ಅದಕ್ಕೆ ಬಾಗಿಲು ಬೇರೆ ಇಲ್ಲ, ಅದು ಮಣ್ಣಿನದ್ದು ಮಾಡಿದ್ದು. ಹಾಗಾಗಿ ಇವ ಹಾಕ್ತಾ ಇದ್ದಾನೆ ಕುಡಿಕೆ, ಕುಡಿಕೆಯಲ್ಲಿ ತಾನು ತಿನ್ನುವುದನ್ನು ಕಮ್ಮಿ ಮಾಡಿಕೊಂಡು ತಿನ್ನತಾ ಇಲ್ಲ, ಆದರೂ ಆರೋಗ್ಯಕ್ಕಾಗಿ ಮದ್ದನ್ನು ಉಪಯೋಗಿಸಿಕೊಳ್ಳದೆ ಅದು ಒಟ್ಟು ಮಾಡ್ತಾ ಇದ್ದಾನೆ. ಜಾಸ್ತಿ ಆಗ್ಲಿ, ಹೆಚ್ಚಾಗ್ಲಿ, ತುಂಬಾ ಆಗ್ಲಿ, ಎಷ್ಟಾಯ್ತು ಎಷ್ಟಾಯ್ತು ಗೊತ್ತಿಲ್ಲ, ಅದ್ರ ಮೇಲೂ ಬರೆದಿರ್ಲಿಲ್ಲ, ಅದ್ರ ಬದಿಯಲ್ಲಿ ಬರೆದಿರ್ಲಿಲ್ಲ, ಇವ ಹಾಕ್ತಾನೆ ಇದ್ದ. ಯಾವಾಗ ತೆಗಿತೀಯ ಕೇಳಿದ್ರು ಗೊತ್ತಿಲ್ಲ ಅಂತಾನೆ, ತುಂಬಲಿ ಅಂತಾನೆ. ಯಾವತ್ತು ತುಂಬುತ್ತೆ ಗೊತ್ತಿಲ್ಲ ಅಂತಾನೆ, ಕೈಯಲ್ಲಿ ದುಡ್ಡಿಲ್ಲ, ತುಂಬುದೆಲ್ಲಿ. ಹೀಗೆ ಏನೂ ಗೊತ್ತಿಲ್ಲದೆಡೆಗೆ ಇವನ ಒಂದು ಲೋಕ, ಭ್ರಮಾಲೋಕ. ಇವನು ಯಾರು ಹೇಳಬೇಕು ಪಾಠ ಆಗಲಿ ಬುದ್ಧಿ ಆಗಲಿ. ಒಂದಿನ ಅಚಾನಕವಾಗಿ ಇವನ ಕೈಯಿಂದ ಕುಡಿಕೆ ಕೆಳಗಿಳಿತ್ತು, ಹೊಡೆದೋಯ್ತು, ಎಲ್ಲ ಚೆಲ್ಲಿಕೊಂಡವು ದುಡ್ಡು ಒಂದಿಷ್ಟು. ಬಿದ್ದದ್ದಾದ್ರೂ ನಾನು ಎಲ್ಲಿ ಹೇಳಲಿಲ್ಲ ನಿಮಗೆ, ನೀವೇ ಆಲೋಚನೆ ಮಾಡಿಕೊಳ್ಳಿ ಎಲ್ಲಿ ಇರಬಹುದು ಅಂತ. ಒಂದೋ ನದಿ ತೀರದಲ್ಲಿ ಆಗಿಬಿಟ್ರೆ ಏನಿರುತ್ತೆ, ಬಂಡೆವನ್ನೊಮ್ಮೆ ತಾಗಿದ್ರೆ ಅದರ ಕತೆ ಏನು, ದುಡ್ಡಿನ ಮೊತ್ತ ಎಲ್ಲಿ ಹೋಗಿರುತ್ತೆ ಗೊತ್ತು ನಿಮಗೆ, ನೀರಿನ ಆಳಕ್ಕೆ ಹೋಗಿಬಿಡುತ್ತೆ, ನದಿ ಅಂದ್ರೆ ಎಷ್ಟು ಆಳತ್ತು. ಇರ್ಲಿ ಬಿಡಿ, ದಾರಿಯಲ್ಲಿ ಬಿತ್ತು ಅಂತ ಇಟ್ಕೊಳ್ಳು, ಎಳ್ಕೊಳ್ಳಿಕ್ಕೆ ಸಿಗತ್ತೆ, ತೆಗಿಲಿ ಸಿಗತ್ತೆ ಅಂತ ಇಟ್ಕೊಳ್ಳು. ಆದ್ರೆ ಎಷ್ಟು ಜನ ಎಳೆದಾರು ಬಿದ್ದಾಗ ಅದು ಸಸ್ತೀರಿ, ನನ್ನನ್ನ ಬದುಕು ನರಿ ನಾಯಿ ತಿಂದೋಯ್ತು ಅಂತ ಎಳ್ಕೊಂಡೋದವರಿಗೆ ಸೊತ್ತು ಸಿಗತ್ತೆ, ಹತ್ತು ಸಿಕ್ಕಿದವ ಎರಡೇ ಸಿಕ್ಕಿತು ಅಂತ ಕೊಟ್ಟು ಹೋಗ್ತಾನೆ ಮತ್ತೆ, ಅದು ಸತ್ತೀರಿ. ಹೀಗಾಗಿ ಬಿತ್ತಲ್ಲ, ಬಿದ್ದಾಗಾದಾಗ ಅವನಿಗೊಂದು ಆನಂದ ಅಷ್ಟಿಷ್ಟ ಅಲ್ಲ, ತುಂಬಾ ಖುಷಿಯಾಗಿದೆ. ಯಾಕೆ ಇನ್ನಿಲ್ಲಲ್ಲ, ಯಾರೋ ಒಬ್ಬ ತಲೆಯಲ್ಲಿ ತುಂಬಿಸಿದ್ದಾನೆ ಆ ಕುಡಿಕೆಯೊಳಗೆ ಒಂದಿಷ್ಟು ಕಾಸು ಹಾಕು ಅಂತ. ಅದನ್ನು ಜಪ್ಪಯ್ಯ ಅಂದ್ರೆ ಯಾರು ಹೇಳಿದ್ರು ಬಿಡ್ತಾ ಇಲ್ಲ, ಇವತ್ತು ಇನ್ನು ಕುಡಿಕೆ ಇಲ್ಲ, ಕಾಸು ಹಾಕಲಿಕ್ಕೆ ಇಲ್ಲ, ಆರಾಮಾತ ಅವನಿಗೆ, ಮುಗಿದೋಯ್ತೋ ಇಲ್ಲೋ ಅಂದ. ಇವತ್ತಿಗೆ ಕೊನೆ, ಅದರ ಆಸೆ, ಅದರ ನಂಟು, ಅದರ ಸಂಬಂಧ, ಅದರ ಪ್ರೀತಿ, ಅದರ ವಿಶ್ವಾಸ, ಅದರ ಆಲೋಚನೆ, ಅದರ ವ್ಯವಸ್ಥೆ, ಅದರ ಕೆಡುಕು ಎಲ್ಲ ಇವತ್ತು ಒಂದೇ ಪೆಟ್ಟಿಗೆ ಕಟ್ಟಾಯ್ತು, ತುಂಡಾಗಿ ಹೋಯ್ತು. ಕುಡಿಕೆ ಕೆಳಗೆ ಬಿತ್ತು, ಇವನ ಪಾಶ ಹರಿತು, ಅದರ ಮೇಲಿದ್ದ ವ್ಯಾಮೋಹ, ಅದರ ಹಾಕಿಕೊಂಡಿರತಕ್ಕ ಅವನ ಕನಸು, ಅದರ ಮೇಲೆ ನಿಂತಿರತಕ್ಕ ಅವನ ವ್ಯಾಖ್ಯೆಗಳು ಎಲ್ಲ ಇಲ್ಲ. ಏನಿದ್ರೆ ಈಗಲೇ ಎಂತದಕ್ಕೂ ಈಗ ಆ ಸಿಕ್ಕಿದ್ರಲ್ಲೇ ಬಾಚಿಕೊಳ್ಳಬೇಕು, ತಪ್ಪಿಕೊಳ್ಳಬೇಕು, ಇಷ್ಟಪಡಬೇಕು, ಹೊತ್ಕೊಳ್ಳಬೇಕು, ಮುಗಿ. ಏನೋ ಒಂದು ದೊಡ್ಡ ಯಜ್ಞ ಮಾಡಬೇಕು ಅಂತ ರಾಶಿ ಹಾಕೊಂಡಿದ್ರು, ಸಿಕ್ಕಿದ್ರಲ್ಲಿ ಆಗಿ ಹೋಯ್ತು. ಇಲ್ಲ ಏನೋ ದಾನ ದಕ್ಷಿಣೆ ಕೊಡಬೇಕು ಅಂತಿತ್ತು, ಅಲ್ಲಿಗೆ ನಿಂತು ಹೋಯ್ತು. ಹೀಗಾಗಿ ಬಹಳ ಚಂದವಾಗಿ ಈ ಕಥೆಗೊಂದು ಕೊನೆ ಹಾಕಿದ್ನಲ್ಲ, ಹಾಗೆ ಬಹಳ ಸುಂದರವಾಗಿ ಮುಖ್ಯವಾಗಿ ಒಪ್ಪಬೇಕಾದ್ದು ನಾವೊಂದು ನಂಬಿಕೆಯನ್ನು ದೃಢ ಮಾಡಲಿಕ್ಕೆ. ಯಾರು ಹೇಳಿದ್ದನ್ನಾದ್ರೂ ಕೇಳಿಕೊಂಡು ಗೊತ್ತಿಲ್ಲ ಆದ್ರೆ ಅದನ್ನು ನಿಲ್ಲಿಸಿಬಿಟ್ರೆ ಮುಗಿದೋಗುತ್ತೆ. ಬಹಳ ಚೆನ್ನಾಗಿ ವ್ಯಾಸರು ಹೇಳ್ತಾರೆ, ನಿನಗೆ ಕೇಳಿಸಿಕೊಂಡವ ಮರೆತೋಗ್ಲಿಲ್ಲ, ಧಾರಣೆ ಶಕ್ತಿ ಇದೆ, ನೀನೆ ಪ್ರಶ್ನೆ ಹಾಕೊಂಡು ಉತ್ತರಿಸಿಕೊಂಡಿದ್ದೀಯಾ, ಕೇಳಿಕೊಂಡಿದ್ದೀಯಾ, ಮತ್ತೇನು ನಂಬಿಕೆ ಇಲ್ಲೇನು, ನಂಬಿಬಿಡು ಸಾಕು, ಎಲ್ಲ ದೇವರು ಮಾಡ್ದ ಅಂತ ಹೇಳಿಕೋ, ಮುಗಿಯಿತು. ಯಾವುದನ್ನು ನಮ್ಮ ಕೈಯಲ್ಲಿ ಆಗುವುದಿಲ್ಲ. ಈಗ ಆ ಕುಡಿಕೆ ಬಿದ್ದದ್ದಕ್ಕೂ ದೇವರು ಕಾರಣ, ಅಲ್ಲಿ ಮುಗಿದೋಯ್ತು. ಎಂಡ್. ಈಶ್ವರೇಣ ಚ ಯುಕ್ತೋಯಂ ಸಾಧ್ವ ಸಾಧು ಚ ಮಾನವ ಕರೋತಿ ಅಸುಕರಂ ಕರ್ಮ ತತ್ರಕಾ ಪರಿದೇವನ
ಅಳೋದೇತಕಯ್ಯ. ಏನ್ ಕೆಲಸ ಆದ್ರೂ ದೇವರು ಮಾಡಿಸಿದ್ದು ಅಂತ ಹೇಳ್ಬಿಡು. ಆಗದ ಕೆಲಸ ಇರ್ಲಿ, ಆದ ಕೆಲಸ ಇರ್ಲಿ, ಒಳ್ಳೆ ಕೆಲಸ ಇರ್ಲಿ, ಹಾಳು ಕೆಲಸ ಇರ್ಲಿ, ಯಾರಿಂದಲೇ ಆಗಿರಲಿ, ಸಾಧು ಅಸಾಧು, ಒಳ್ಳೆದಾಗ್ಲಿ ಕೆಟ್ಟದಾಗ್ಲಿ, ಆದ ಕೆಲಸಕ್ಕೆ ದೇವರು ಕಾರಣ ಅಂತ ಹಾಕಿಕೊಂಡ್ರೆ ಉಂಟಲ್ಲ, ತಲೆ ಬಿಸಿ ಇಲ್ಲ. ಒಳ್ಳೆದಾದಾಗಲೂ ಹೆಮ್ಮೆ ಪಟ್ಟುಕೊಳ್ಳಿಕ್ಕಿಲ್ಲ, ದೇವರು ಒಳ್ಳೇದು ಮಾಡಿದ, ಸಂತೋಷ, ದೇವರಿಗೆ ಧನ್ಯವಾದ. ಏನಾದ್ರೂ ಕೆಟ್ಟದಾಯ್ತು, ಹಾಳಾಯ್ತು, ದೇವರಿಗೆ ಇಷ್ಟ ಇಲ್ಲ, ದೇವರು ಹಾಗೆ ಇಟ್ಕೊಂಡ, ಆಗಲಿ, ಅಲ್ಲಿಗೆ ಮುಗೀತು. ಅಳು ಇಲ್ಲ, ಗೋಳು ಇಲ್ಲ, ಸಂಕಟ ಇಲ್ಲ, ಮುಂದರಿಕೆ ಇಲ್ಲ. ಹೀಗೆ ಸಮರ್ಥ ಯಾರು? ಈಶ್ವರ ಅಂದ್ರೆ ಯಾರು? ಎಲ್ಲರ ಒಡೆ, ಎಲ್ಲದಕ್ಕೂ ಒಡೆ, ನಮಗೂ ಒಡೆಯ ತಾನೆ. ನಮ್ಮ ಒಳಿತಿಗೂ ಕೆಡುಕಿಗೂ, ನಮ್ಮ ಪರಲೋಕಕ್ಕೂ ಈ ಲೋಕಕ್ಕೂ ಆಸೆಗೂ ಆಕಾಂಕ್ಷೆಗಳಿಗೂ ಇರಲಿಕ್ಕೂ ಬಿಡಲಿಕ್ಕೂ ಕಾರಣ ಅದು ದೇವರು ತಾನೆ, ಒಡೆಯ ದೇವರಲ್ವಾ? ಅದರಿಂದ ಮಗುವಿಗೆ ಆರೋಗ್ಯ ಕೆಟ್ಟಾಗ ಕಷಾಯ ಕುಡಿಸುವುದು ನೋಡಿಕೊಳ್ಳುವವರ ಕೆಲಸ, ಅದು ಸಂಭ್ರಮಿಸಿಕೊಂಡಾಗ ಅದಕ್ಕೆ ಪಾಯಸ ತಿನ್ನಿಸುವುದು ನೋಡಿಕೊಳ್ಳುವವರ ಕೆಲಸ. ಇವತ್ತು ಪಾಯಸ ಕೊಟ್ಟರು ಪ್ರೀತಿಸ್ತೇನೆ ಅಪ್ಪ ಅಮ್ಮನನ್ನು, ಇವತ್ತು ನನಗೆ ಕಷಾಯ ಕೊಟ್ಟರು ಅವರನ್ನು ದ್ವೇಷಿಸ್ತೇನೆ ಅಂದರೆ ಮಗು ಎಷ್ಟು ಹಾಳಲ್ವಾ? ಮಗುವಿನ ಉದ್ಧಾರಕ್ಕಾಗಿ ಕೊಟ್ಟದ್ದಲ್ಲೇನು ಕಷಾಯ? ಹೀಗೆ ಈಶ್ವರ ಪ್ರಭು ದೇವರು ನಮ್ಮ ಒಡೆಯ ಅಂದ ತಕ್ಷಣ ತಿಳ್ಕೊಂಬಿಡು, ಮನುಷ್ಯನ ಮಾತ್ರದಿಂದ ಯಾವ ಕೆಲಸ ಆಗುವುದಿಲ್ಲ, ಆಗುವಂತದ್ದಲ್ಲ ಆಗದೇ ಇರುವಂತದ್ದು ಅಂತ. ಅಸುಕರ ಸುಲಭವಾಗಿ ಆದ ಕೆಲಸ ಇದೆಲ್ಲ ಸುಲಭವ? ಅಷ್ಟು ದೊಡ್ಡ ಅಕ್ಷಯಣಿ ಸೈನ್ಯಗಳನ್ನು ಅಂತವರನ್ನೆಲ್ಲ ಎದುರಿಸಿ ಮುಗಿಸಿ ಬೀಳಿಸಿ ಎದ್ದು ಓಡಿಸಿ ಬರಲಿಕ್ಕೆ ಆಗ್ತದನ? ಅದಾಯ್ತಲ್ಲ, ಅದು ನೀನಲ್ಲ. ಅದಿನ ಅರ್ಜುನ ಗಾಬರಿ ಪಟ್ಟದ್ದು ಸರಿಯೇ, ಕೃಷ್ಣ ನಾನೇ ಮುಗಿಸಿದ್ದು ಹೇಳಿದ್ದು ಕರೆಕ್ಟ್. ಈಗ ವ್ಯಾಸರು ಹೇಳಿಕೊಡೋದು ಧರ್ಮರಾಜನೇ, ಅದನ್ನೇ ನೀನಲ್ಲಯ್ಯ ದೇವರು ಮಾಡಿದ್ದು ಅಂತ ಹೇಳಿಬಿಡಯ್ಯ, ಮುಗಿದಾಯ್ತಲ್ಲ. ನಿನ್ಗೆ ಅದರ ನಷ್ಟದ ಬಗ್ಗೆ ಯೋಚನೆ ಇದ್ರೆ ಅದರ ಲಾಭದ ಬಗ್ಗೆ ನೀನು ಆಸೆ ಪಡೆದು ಬಿಟ್ಟುಕೊಡು, ಮುಗಿದು. ನನ್ನಿಂದ ದೇವರು ಇಂತಹ ಅಧರ್ಮಗಳ ಅಧರ್ಮಿಗಳ ನಾಶ ಮಾಡಿಸಿದ, ಹತ್ಯೆ ಆಯಿತು ಅಂತ ಸಂತೋಷ ಪಟ್ರೆ ನಿನಗೊಂದಿಷ್ಟು ಪುಣ್ಯ. ಏ, ನಾನು ಅವರನ್ನು ಸಾಯಿಸಿದೆ ಅಂತ ಅಳತಾ ಕೂತ್ರೆ ಅಳು ಮಾತ್ರ ಬಂತು, ಗೋಳು ಮಾತ್ರ ಬಂತು. ದೇವರ ಅವತಾರ ಕಾರ್ಯಕ್ಕೆ, ದುಷ್ಟ ನಿಗ್ರಹದ ವ್ಯವಸ್ಥೆಗೆ ನೀನು ಪಾತ್ರನಾಗದೆ ಹೋದೆ. ಇವರೆಲ್ಲ ದೊಡ್ಡ ದೊಡ್ಡ ಪಾತ್ರ ದೇವರ ಅವತಾರ ಕಾರ್ಯದಲ್ಲಿ. ಭೀಮಸೇನ ಮೊದಲ ಪಾತ್ರ, ದ್ರೌಪದಿ ನೋಡಿ, ದ್ರೌಪದಿ ನಾವು ತಮಾಷೆ ಮಾಡ್ತೇವೆ, ಕೇಳುತ್ತೇವೆ, ಪಾಪ ಹೆಣ್ಮಗಳು ದ್ರೌಪದಿ ಅಂತೀರಿ, ಮಹಿಳೆಯಲ್ಲಿ ದೊಡ್ಡವಳು ಅಂತಂದ್ರೆ ಜೀವೋತ್ತಮ ವಾಯು ಆದ್ರೆ ಮಹಿಳೆಯರಲ್ಲಿ ಉತ್ತಮ ಜೀವಳು ಅನ್ನೋ ನೆಲೆಯಲ್ಲಿ ದ್ರೌಪದಿಗೆ ಹೆಸರು. ಉತ್ಕೃಷ್ಟತ್ವ ಧಿಯೋಷಿತಾಂ ಅಂತ ಕೃಷ್ಣ ಅಂತ ಹೆಸರು ಬಂದದ್ದಾಗಿ ಅಲ್ವ ಅವಳಿಗೆ ಅಂತ ಹೇಳಿಕೊಂಡು ನಾವು ಇವಳಿಗೆ ಎಂತ ಪಾಡುವ ಈ ಲೋಕದಲ್ಲಿ ಬಂದಾಗ. ಅಲ್ಲ, ಈ ಲೋಕದ ಜನರಷ್ಟು ಗಲೀಜಿ ಅವರಿಂದ ಇಟ್ಕೊಳ್ಳಿ, ಅದು ಬಿಡಿ. ಆದ್ರೆ ಅಂತ ದೇವತೆಗಳಿಗೆಲ್ಲ ಈಗ ಆಗುದಾ ಬಟ್ಟೆ ಎಲ್ಲ ಎಳೆಯುವುದಿಲ್ಲ ಅಂತ ನೋಡಿ. ವಿಷಯ ಏನು ಕೇಳಿದ್ರೆ, ಭೀಮಸೇನ ಹೇಗೆ ಭಗವಂತನ ಅವತಾರ ಕಾರ್ಯದಲ್ಲಿ, ಬಲಾವತಾರದಲ್ಲಿ, ಸಂಹಾರ ಕಾರ್ಯದಲ್ಲಿ ಪ್ರಥಮ ಅಂಗನೋ ಹಾಗೆ ಭಾರತೀಯು ಪ್ರಥಮ ಅಂಗಳೆ. ಅದಕ್ಕೋಸ್ಕರ ಅವಳು ಬಂದದ್ದು. ಅವಳ ಬಟ್ಟೆಯ ಮೇಲೆ ದುರುಳರು ದೂರ್ತರು ಕೈ ಹಾಕುವ ಮೂಲಕ ಇಡೀಯವರ ವಂಶ ನಾಶ ಆಗಲಿಕ್ಕೆ ಕಾರಣ ಆಗುವ ಹಾಗೆ ಆಯ್ತು. ಹಾಗೆ ದೊಡ್ಡವರ ಅಪಚಾರ ಎನ್ನುವುದು ನೂರಾರು ಜನ್ಮದವರೆಗೆ ನಾವು ಮಾಡಿಕೊಂಡಿರತಕ್ಕಂತಹ ಸೊತ್ತು ಅಂತ ಅರ್ಥ. ಹಾಗಾಗಿ ದೊಡ್ಡವರ ಮೇಲೆ ಯಾವತ್ತೂ ಗೂಬೆ ಕುಳ್ಳಿರಿಸುವುದು, ಹೊಡೆಯುವುದು, ಗಲಾಟೆ ಮಾಡುವುದು ಅಪವಾದ. ಯಾಕೆ ಕೇಳಿದರೆ ಅವರಿಗೆ ಒಂದು ದೊಡ್ಡ ಮೂಟೆ ಕಟ್ಟಿಕೊಂಡು ಹೋಗ್ಲಿಕ್ಕೆ ಆಗುತ್ತೆ ಅಂತ ವಿರೋಧಿಗಳಿಗೆ. ಇಲ್ಲಾದ್ರೆ ಅವರು ನೂರು ಜನರಿಗೆ ಉಪಟರ ಕೊಡಬೇಕಾಗತ್ತಲ್ಲ. ಈಗ ಚಿನ್ನ ಗದ್ದರು ಅಡಿಗೆ ಗದ್ದರು ಕಳ್ಳ, ಆನೆ ಕದ್ದರು ಕಳ್ಳ ಎನ್ನುವುದನ್ನು ನಾನು ಒಪ್ಪುವುದಿಲ್ಲ. ನಂದು ಯಾವತ್ತು ಗಾದೆ ಒಂದು ತಗಾದೆ ಇರುತ್ತೇ ಇರುತ್ತೆ. ಯಾಕೆ ಅಂದರೆ ಅಡಿಕೆ ಕದ್ದುಕೊಳ್ಳುವುದರಿಂದ ಅವನೇನಾಗಲಿಲ್ಲ. ನೀವು ಒಂದು ರೂಪಾಯಿ ಕದ್ದರೂ ಒಂದೇ, ಚಿನ್ನದ ಗಟ್ಟಿ ಕದ್ದರೂ ಒಂದೇ ಹೇಳಿದರೆ ಅಲ್ಲ. ಆಯ್ತು, ಚಿನ್ನದ ಗಟ್ಟಿ ಕದ್ದಿಸಿಕೊಳ್ಳುವ ಮೂಲಕ, ಅಂದರೆ ಅಲ್ಲಿ ಸ್ವರ್ಣಸ್ಥೆಯ ಶಬ್ದವನ್ನೇ ಹಾಕಿದ್ದ ಅವರ ಅದಕ್ಕೋಸ್ಕರ, ಚಿನ್ನ ಕದಿಯುವ ಮೂಲಕ ಒಮ್ಮೆಲೆ ಆತ ಸಾವಿರಾರು ಜನರ ಸುತ್ತನ್ನು ಅಪಹರಿಸದಂತಾಗುತ್ತೆ. ದುಡ್ಡು ಕದಿಯುವ ಮೂಲಕ ಒಬ್ಬನನ್ನೇ ಗೋಳಾಡಿಸಿದಂತಾಗುತ್ತೆ. ಹೀಗಾಗಿ ಬಹುಮೌಲ್ಯಯುತವಾದದ್ದನ್ನು ಕದಿಯುವ ಮೂಲಕ, ಆನೆಯ ಕದಿಯುವಿಕೆಯಿಂದ ದೇವಸ್ಥಾನದ ಮೆರವಣಿಗೆ, ಉತ್ಸವ, ರಥದ ನಿಯಂತ್ರಣ ಇವೆಲ್ಲ ನಿಂತು ಹೋಗುತ್ತೆ, ಇಲ್ಲ ಆಗತ್ತೆ. ದೇವರಿಗೆ ಪ್ರತಿನಿತ್ಯ ಉಪಚಾರದಲ್ಲಿ ಗಜಂ ಸಮರ್ಪಯ ಮಿಶ್ರಂ ಸಮರ್ಪಯ ಎಲ್ಲ ಉಂಟು. ಹೀಗಾಗಿ ದೇವರು ಇದು ಅಡಿಕೆ ತಿನ್ನುವುದರಿಂದ ಕದಿಯುವುದರಿಂದ ದೇವರ ಉತ್ಸವಕ್ಕೆ ಭಂಗ ಆಗುವುದಿಲ್ಲ, ದೇವರ ಸೇವೆ ನಿಲ್ಲುವುದಿಲ್ಲ. ಮನುಷ್ಯನಿಂದ ರಥದ ಜಿಡ್ಡೆಯನ್ನು ಹಿಂದಕ್ಕೆ ಮುಂದಕ್ಕೆ ಎಳಿಲಿಕ್ಕೂ ಆಗುವಂಥದ್ದು, ಅದಕ್ಕೆ ಆನೆ ಬಲವೇ ಬೇಕು. ಆವತ್ತು ಇಲ್ಲ ಆಗತ್ತೆ ಆ ಕೆಲಸ. ಅಡಿಗೆಯಿಂದ ಅಡಿಗೆದ್ದದ್ರಿಂದ ಪ್ರಶ್ನೆಯಲ್ಲಿ ಇನ್ನೊಂದು ಅಡಿಗೆ ತರಲಿಕ್ಕೆ ಆಯ್ತು. ತೋಟದಲ್ಲಿ ಬೇಕಾದಷ್ಟು ಅಡಿಗೆ ಸಿಗುತ್ತೆ, ಆನೆ ಸಿಗುವುದಿಲ್ಲ ರೀ ತೋಟದಲ್ಲಿ ಹುಡುಕ್ಲಿಕ್ಕೆ ಹೋದ್ರೆ. ಅದು ಥೇಮ್ ಕಾಡಿನಲ್ಲಿ ಉಂಟು ಹೇಳ್ಬೋದು ನೀವು, ಅದು ರಥದ ಜಿಡ್ಡೆಯನ್ನು ದೂಡುತ್ತಾ ಎಳಿಯುತ್ತೋ ಇದು ವಿಷಯ. ಹಾಗಾಗಿ
ಸುಮ್ಮನೆ ನಾವು ಗಾದೆ ಮಾಡಿ ವೇದದ ಹಾಗೆ ಅಂತ ಹೇಳಿ ನಾಲಿಗೆಯಲ್ಲಿ ಏನೋ ವ್ರಣ ಹತ್ಕೊಂಡು ಹೇಳಲಿಕ್ಕೆ ಹೋಗ್ತೇವೆ, ಎಲ್ಲ ತಪ್ಪೇ ಇಂಥದ್ದೇ ಅಲ್ಲ. ಅದು ಎಷ್ಟು ನಾಚಿಕೆ ಆಗುತ್ತೆ ಕೆಲವೊಮ್ಮೆ ಅಂದ್ರೆ, ವೇದ ಸುಳ್ಳು ಆದ್ರೂ ಗಾದೆ ಸುಳ್ಳು ಆಗುದಂತಾರೆ. ಇವರ ಕಪಾಲಕ್ಕೆ ಬಾರಿಸಬೇಕನ್ನುತ್ತೆ ಕೆಲವೊಮ್ಮೆ, ಯಾಕೆಂದ್ರೆ ಇವರು ವೇದ ಅಂತ ಏನು ಗೊತ್ತಿದೆ, ವೇದ ಸುಳ್ಳಾದ್ರೂ ಅನ್ಲಿಕ್ಕೆ ಏನು ಅರ್ಥ ಗೊತ್ತಿದೆ ಅವರಿಗೆ. ಈ ನಮೂನೆ ಅದಕ್ಕೆ ಹೇಳಿದ್ನ, ನನ್ನ ಗಾದೆ ಮೇಲೆ ನನಗೆ ಬೈಗಳು ಇರುವುದು ಅದಕ್ಕೋಸ್ಕರ, ಯಾವುದೇ ಜಾತಿ ಇರಲಿ ನನಗೆ ಸಂಬಂಧ ಇಲ್ಲ. ಸಬ್ಜೆಕ್ಟ್ ಈ ದಿನದಲ್ಲಿ ಬಹಳ ಚಂದವಾಗಿ ದೇವರ ನೆಲೆಯಲ್ಲಿ ನಡೆಯುವ ಕೆಲಸದೆಡೆಗೆ ನೀನು ಅಳುವುದು ಬೇಡ ಅಂತ ಹೇಳಿ ಧರ್ಮರಾಜನಿಗೆ ಈಶ್ವರ ಪ್ರತಿಷ್ಠೆಯನ್ನು ಮಾಡುವ ಮೂಲಕ ಶ್ರದ್ಧೆಯ ಮೂಲವನ್ನೇ ಅವನನ್ನು ಕೆದಕುವ ನೆಲೆಯಲ್ಲಿ ವ್ಯಾಸರು ಗಟ್ಟಿ ಮಾಡಿದರು. ಮತ್ತೆ ನಿನ್ನ ಗೊತ್ತು ತಾನೆ, ಒಂದೊಮ್ಮೆ ನಮಗೆ ಪಾಪ ಪ್ರಜ್ಞೆ ಕಾಡುತ್ತೆ ಅಂತಾದ್ರೆ ಕ್ಷತ್ರಿಯನಿಗೆ ಪಾಪ ಪ್ರಜ್ಞೆಯೊಂದಿಗೆ ಪಾಪದ ನಿವೃತ್ತಿಗೆ ಮಾಡಬೇಕಾದ ಏನು ಗೊತ್ತು ಅಂತಲ್ಲ, ಮಾಡಿದ್ರೆ ಎಲ್ಲರೂ ಹೇಳೋದು ಒಂದೇ ರೀ, ಯಜ್ಞದಾನ ತಪ ಕರ್ಮ ನತ್ಯಾಜ್ಯಂಕಾರಿ ಮೇವದ ಯಜ್ಞೋದಾನ ತಪ ಶೈವ ಪಾವನ ನಿಮನೀಶಿರಾಮ್. ಇದು ಕೃಷ್ಣ ಗೀತೆಯಲ್ಲಿ ಹೇಳಿ, ಯಜ್ಞೇನ ದಾನೇನ ತಪ ದಾನಾಶಕೇನ ಯಮನ ವಾಕ್ಯವೂ ಹೌದು, ಉಪನಿಷತ್ತುಗಳು ಹೌದು. ಎಲ್ಲೆಡೆ ನೋಡಿದ್ರೆ ಇದೇ ಮೂರು, ತ್ರಿಕರ್ಮ ಗ್ರಂಥಾರತಿ ಜನ್ಮ ಮೃತ್ಯು ಅಂತ ಮೂರು ಮಾಡು. ಏನು ಮಾಡು? ಯಜ್ಞ ಮಾಡು, ದಾನ ಮಾಡು, ತಪಸ್ಸು ಮಾಡು. ಯಜ್ಞ ಅಂದ್ರೆ ಭಗವಂತನ ಆರಾಧನೆ, ಬಹಳ ಬಗೆಯಲ್ಲಿದೆ. ಈಗಾಗಲೇ ನಾನು ಪೂಜಾ ಸಮೀಕ್ಷೆ ಹೇಳ್ತಾ ಇದ್ದೇನೆ, ತುಂಬಾ ಆಯಾಮಗಳು ಸಿಗ್ತಾವೆ ಅದರಲ್ಲಿ. ಹಾಗಾಗಿ ಪೂಜೆ ಮಾಡು, ಮತ್ತೆ ದಾನ ಮಾಡು, ಏನನ್ನಾದ್ರೂ ಎಲ್ಲಿಯಾದ್ರೂ ಎಷ್ಟಾದ್ರೂ ಹೇಗಾದ್ರೂ, ಕೊನೆಗೆ ಓದು, ಅಧ್ಯಯನ ಮಾಡು, ತಪಸ್ಸು ಮಾಡು, ಶಾರೀರಿಕವಾದ ದಂಡನೆ ಆಗಲಿ, ವ್ರತ ನಿಯಮಗಳನ್ನು ನೋಡು. ಈಗಾಗಲೇ ವ್ರತಗಳು ಕೊಟ್ಟಾಗಿದ್ದೇನೆ ನಾನು ಬೇಕಾದಷ್ಟು. ಬಹಳ ಕ್ಲಿಷ್ಟವಾದ, ಜಟಿಲವಾದ, ತುಂಬಾ ಸಹಜವಾದ, ಅನೇಕ ಆಯಾಮಗಳಲ್ಲಿ ತೆರೆದುಕೊಳ್ಳುವ ಅಧಿಕ ಮಾಸದ ಒಂದಷ್ಟು ವ್ರತಗಳನ್ನು ನಾವು ನೋಡಿಕೊಂಡಿದ್ದೇವೆ. ಹೀಗೆ ಇವುಗಳಿಂದ ನಿನ್ನ ದೇಹವನ್ನು ಪರಿಶುದ್ಧಗೊಳಿಸು, ನಿನ್ನ ಮನಸ್ಸನ್ನು ತಿಳಿಯಾಗಿಸು, ನಿನ್ನ ಕೈಗಳನ್ನು ಅಲಂಕಾರಗೊಳಿಸು, ಜೊತೆಯಲ್ಲಿ ನಿನ್ನ ಇಡೀ ದೇಹವನ್ನೇ ದೇವರಿಗಾಗಿ ಮೀಸಲಿಟ್ಟು. ತಪೋಭಿಹಿ ಕ್ರತುಭಿಶ್ಚೈವ ದಾನೇನ ಚ ಯುಧಿಷ್ಠಿರ ತರಂತಿ ನಿತ್ಯಂ ಪುರುಷಾಃ ಯಸ್ಮ ಪಾಪಾನಿ ಕುರುವಂತೆ. ತಪ್ಪು ಮಾಡಿದವರು, ತಪ್ಪು ಮಾಡಿದ್ದೇನೆ ಎನ್ನುವ ಎಚ್ಚರ ಆಗಿಕೊಂಡವರು, ಹೆಚ್ಚಿನವರಿಗೆಲ್ಲ ತಪ್ಪು ಮಾಡಿದ್ ಗೊತ್ತೇ ಆಗುವುದಿಲ್ಲ. ಹಾಗಾಗಿ ತಪ್ಪು ಮಾಡಿದ್ದೇನೆ ಎಚ್ಚರ ಮಾಡಿಕೊಂಡ ಪ್ರಾಯಶ್ಚಿತ್ತಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ತಪಸ್ಸು ಮಾಡಬೇಕು. ಬಹುವಿಧದ ತಪಸ್ಸು ಉಂಟು, ಅನೇಕ ವ್ರತಾಚರಣೆಗಳಿವೆ, ಅನೇಕ ಶಾರೀರಿಕ ನಿಯಮಗಳಿವೆ, ಅನೇಕ ಆಚರಣೆಗಳಿವೆ, ತೀರ್ಥಕ್ಷೇತ್ರ ಸಂಚಾರ, ಸ್ನಾನ, ಒಂದು ತೂಟ, ರಾತ್ರಿ ಊಟ, ಹಾಗೆ ಹೀಗೆ ಅಂತ ಅನೇಕ. ಆನಂತರ ಅಧ್ಯಯನಗಳು, ಹಾಗೆ ವೇದದ ಅರುಗು, ಭಾರತದ ತಿಳಿವು, ಪುರಾಣಗಳ ಪಾರಾಯಣ, ಇವೆಲ್ಲ ಇಟ್ಟುಕೊಂಡು ಕಠೋರವಾದ ಉಗ್ರವಾದ ಮೌನ ವ್ರತ ಇವೆಲ್ಲ ಇಟ್ಟುಕೊಳ್ಳುತ್ತಾರೆ. ಅದರಲ್ಲಿ ತಪಸ್ಸು ಅಂದ್ರೆ ಶಾರೀರಿಕವಾದ ತಪಸ್ಸು, ವಾಚಿಕ ತಪಸ್ಸು, ಮಾನಸ ತಪಸ್ಸು, ಹೀಗೆ ಬಹುವಿಧದಲ್ಲಿ ತಪೋಭಿಹಿ ಕ್ರತುಭಿಶ್ಚೈವ, ಮತ್ತೆ ಯಜ್ಞಗಳು, ಯಾಗಗಳು, ಹೋಮಗಳು, ಹವನಗಳು, ದೇವತಾರಾಧನೆಗಳು ಅಗ್ನಿ ಮಾಧ್ಯಮದಲ್ಲಿ, ಇದು ತುಂಬಾ ವಿಸ್ತಾರ ಆಗ್ತದೆ. ತಪಸ್ಸು ತುಂಬಾ ವಿಸ್ತಾರ ಆಗುವುದಿಲ್ಲ. ಊಟ ಮಾಡುವುದಿಲ್ಲ ಅಂದ್ರೆ ಬಹಳ ಸುಲಭ ಆಯ್ತಲ್ಲ, ಅಡುಗೆ ಇಲ್ಲ, ಕೆಲಸ ಇಲ್ಲ. ಮೌನ ವ್ರತ ಅಂದ್ರೆ ಇನ್ನಷ್ಟು ಚಂದ ಆಯ್ತಲ್ಲ, ಯಾರು ಬರುವುದಿಲ್ಲ, ಮಾತಾಡಲಿಕ್ಕೆ ಇಲ್ಲ. ಹೀಗೆ ಶಾರೀರಿಕವಾಗಿಯೋ, ವಾಚಿಕವಾಗಿಯೋ, ಮಾನಸವಾಗಿಯೋ ಮಾಡತಕ್ಕ ತಪಸ್ಸುಗಳಲ್ಲಿ ಅದೇನ ಒಬ್ಬರಿಗೆ ಕೂತು ಮಾಡ್ತಾ ಕೂತ, ಅಥವಾ ಹೇಳುವವರಲ್ಲಿ ಕೇಳದ, ಅಥವಾ ತಿಳ್ಕೊಳ್ಳಿಕ್ಕೆ ನಿಂತ, ಏನು ಅಷ್ಟೇ. ಕ್ರತು ಹಾಗಲ್ಲ, ಯಜ್ಞ ಅಂದ ತಕ್ಷಣ ಅದಕ್ಕೆ ತುಂಬಾ ಜನ ಬರಬೇಕು, ಬಹು ದ್ರವ್ಯಗಳು ಬೇಕಾಗತ್ತೆ, ವಿನಿಯೋಗಗಳ ವ್ಯವಸ್ಥೆ ತುಂಬಾ ಇರುತ್ತೆ, ತುಂಬಾ ದಿನಗಳ ಗಟ್ಟಲೆ ಹೋಗ್ತದೆ, ದಾನಗಳು, ಊಟಗಳು, ವ್ಯವಸ್ಥೆಗಳು ನೆಲೆಗೊಳ್ತವೆ. ಅದರಿಂದ ಕ್ರತವಿಷ್ಟ ದಾನೇನಶ, ಮತ್ತೆ ಪ್ರತ್ಯೇಕವಾಗಿಯೂ ಬೇಕಾದ್ದನ್ನು ಬೇಕಾದವರಿಗೆ ಬೇಕಾದಾಗಿ ನೀಡುವಂಥದ್ದು, ಇದನ್ನು ತಿಳಿಸಿದ್ರು ದಾನ ಅಂತ ಒಂದಿದೆ ಅಂತ ಹೇಳಿ. ಹೀಗಾಗಿ ದಾನ ಮಾಡು, ಎಂತ ದಾನ ಮಾಡ್ಲಿಕ್ಕಾಗತ್ತೆ? ಅಭಯದಾನ, ವಿದ್ಯಾದಾನ, ಶೆಲ್ಟರ್, ಮನೆ ಕೊಡುವುದು, ಅನ್ನ ಕೊಡುವುದು, ವಸತಿ ಜೊತೆಯಲ್ಲಿ, ಇಂಥದ್ದೆಲ್ಲ ದಾನದಲ್ಲಿ ಸುಮಾರು, ಪ್ರಾಣ ರಕ್ಷಣೆ ಇವೆಲ್ಲ ಸೇರ್ತದೆ ಅಭಯದಾನ ಅಂತ. ಇದರಿಂದ ಮನುಷ್ಯ ನಿತ್ಯ ಪಾಪವೊಂದ ಪಾರ ಆಗ್ತಾನೆ, ಅದರಿಂದ ನಿತ್ಯ ಮಾಡುವಂತ ತರಂತಿ ನಿತ್ಯಂ ಪುರುಷಾಹ ಯಸ್ಮ ಪಾಪಾನಿ ಕುರುವಂತೆ. ನಿತ್ಯ ಪಾಪಗಳಿಂದ, ಯಾಕೆ ಬಹುವಚನ ಪಾಪವಾಗಿ ಅನೇಕ ಪಾಪಗಳಿರ್ತವೆ, ಕ್ಷುದ್ರ ಪಾಪಗಳು, ದೊಡ್ಡ ಪಾಪಗಳು, ಸಣ್ಣ ಪಾಪಗಳು, ಗೊತ್ತು ಮಾಡಿದ ಪಾಪಗಳು, ಗೊತ್ತಿಲ್ಲದೆ ಆದ ಪಾಪಗಳು ಇವೆಲ್ಲ, ಮತ್ತೆ ಅನಿವಾರ್ಯ ಪಾಪಗಳು ಆಗಲೇ ಬೇಕಾಗುತ್ತೆ ನಡೆಯುವಾಗ. ಎಲ್ಲಿಯೋ ಇರುವ ಸತ್ತಿತು, ಅಳುವುದ, ಕೂಗ್ಲಿಕ್ಕೆ ಬರುತ್ತ, ಹಾಗಾಗಿ ಅವುಗಳು ಅನಿವಾರ್ಯವಾಗ್ತವೆ ಕೆಲವೊಮ್ಮೆ, ಅನಿವಾರ್ಯತೆಯಿಂದ. ಇಲ್ಲ ಅಂತ ನಾವು ಕೂಗ್ಲಿಕ್ಕೆ ಬರೋದಿಲ್ಲ, ಯಾಕೆಂದ್ರೆ ನಾವು ಮಲವಿಸರ್ಜನೆ ಮಾಡುವುದಿಲ್ವೋ, ಮಾಡುತ್ತೇವೆ, ಮಲದಲ್ಲಿ ಒಂದಷ್ಟು ಹುಳಗಳು ಹೋಗುವುದಿಲ್ವೋ, ಹೋಗ್ತವೆ, ಸಾಯ್ತವೆ. ಹಾಗಾದ್ರೆ ಏನಾಯ್ತು, ನಾವು
ಅವುಗಳನ್ನು ಕೊಂದಾಗೆ ಅಲ್ವಾ? ಏನ್ ಮಲವನ್ನು ನಾವು ಪೆಟ್ಟಿಗೆಯಲ್ಲಿ ಇಡ್ತೇವಾ? ಅವುಗಳನ್ನು ಪೋಷಣೆ ಮಾಡ್ಲಿಕ್ಕೆ ಅವುಗಳಿಗೆ ಮತ್ತೆ ಊಟ ಹಾಕ್ತೇವಾ? ಇಲ್ಲ ತಾನೇ, ಎಸೆಯಬೇಕಲ್ಲ, ಗೊಡ್ಡಕ್ಕೆ ಹಾಕ್ಲೇಬೇಕಲ್ಲ, ಆಯ್ತಲ್ಲ. ಏನಾಯ್ತು ಮತ್ತೆ? ಉಳ್ಳೆಯನ್ನು ನಮ್ಮ ಹಿಂದೆ ಬರ್ತದ ಮತ್ತೆ? ಇಲ್ಲ ತಾನೇ, ಹೊಂಡ ಮಾಡಿ ಹೂತರವುಗಳ ನಾಶಕ್ಕೆ ನಾವೇ ಕಾರಣರಾದೇವಲ್ವಾ? ಅದನ್ನ ಮಲವನ್ನು ನೀವು ವಿಸರ್ಜನೆ ನೀರಿಂದ ವಿಶಿಷ್ಟವಾಗಿ ಬಿಸಾಡೋದು, ಬಿಸಾಡೋದೇ, ಅದನ್ನು ಎಗರಿಸುವುದೇ. ಹಾಗಾಗಿ ನಮ್ಮ ದೇಹದೊಳಗೆ ಪ್ರಾಣಿಗಳಿದ್ದಾವೆ. ನೀವು ಕಷಾಯ ಕುಡಿತೀರಿ, ಬಿಸಿಯಾದನ್ನು ತಿಂತೀರಿ, ಒಂದಕ್ಕೊಂದು ರೀತಿಯಲ್ಲಿ ಕೆಲವು ಗುಪ್ಪಾಗುವುದಿಲ್ಲ, ಕೆಲವು ಹುಳಿ ಆಗುವುದಿಲ್ಲ, ಕೆಲವು ಕಹಿ ಆಗುವುದಿಲ್ಲ, ಹಾಗೆ ಒಳ ಹೊಟ್ಟೆಯೊಳಗೆ ಸಾಗಿದಿಲ್ವ? ಇದನ್ನೆಲ್ಲ ವ್ಯಾಸರು ಬೇಕಾದಷ್ಟು ಹೇಳ್ತಾರೆ. ಹಿಂಸೆ ಮಾಡದಿರುವುದು ಎನ್ನುವುದು ಆಗದೇ ಇಲ್ಲ, ಬಹಳ ಕಡಿಮೆ. ಅದಕ್ಕೆ ತಿಳಿದು ತಿಳಿಯದು ಅದೆಲ್ಲ ತಪ್ಪುಗಳಿಗೆಲ್ಲ ಪರಿಮಾರ್ಜನೆಗೆ ದೇವಾರಾಧನೆ ಮಾಡು, ಅದರಲ್ಲಿ ಒಂದಿಷ್ಟು ಆಗುತ್ತೆ ಅನಾಹುತಗಳು, ಆದ್ರೂ ಪರವಾಗಿಲ್ಲ ಅಂತ ಹೇಳಿಕೊಂಡು. ಅದರಿಂದ ಹಿಂದಿನವರೆಲ್ಲ ಮಾಡಿದ್ದು ಅದನ್ನೇ. ಈ ಮೂರರಲ್ಲಿ ಯಾವ್ದು ಆಯ್ಕೆ ಮಾಡಬೇಕೆಂಬುದು ವ್ಯಾಸರೇ ಹೇಳ್ತಾರೆ ಈಗ ಮುಖ್ಯವಾಗಿ ಏನು ಅಂತ. ಯಾಕೆಂದ್ರೆ ಮುಖ್ಯವಾಗಿ ಸೇರುವಂತದ್ದು ಮೂರು ಯಾಲ್ಲಿ ಅಂತ. ಈಗ ತಪಸ್ಸಿನಲ್ಲಿ ಯಜ್ಞ ಸೇರ್ತದ? ಇಲ್ಲ. ಅದೇನಾಗ್ಲಿ ವ್ರತಗಳಾಗ್ಲಿ ಮಾಡಿದ್ರೆ ಅದರಲ್ಲಿ ಯಜ್ಞ ಬರುವುದಿಲ್ಲ. ದಾನದಲ್ಲಿ ತಪಸ್ಸು ಸೇರ್ತದ? ಇಲ್ಲ. ತಪಸ್ಸಿನಲ್ಲಿ ದಾನ ಸೇರ್ತದ? ಇಲ್ಲ. ಮತ್ತೆ ಯಾವುದರಲ್ಲಿ ಏನ್ ಸೇರ್ತದೆ ನೋಡಿ, ಯಜ್ಞದಲ್ಲಿ ಮೂರು ಸೇರ್ತದೆ. ದೇವರ ಪೂಜೆ, ಆರಾಧನೆ, ಅಗ್ನಿಮುಖದ ಕಾರ್ಯಕ್ರಮ ಇವೆಲ್ಲ ನಡೆದರೆ ಅಲ್ಲಿ ಹೋಮದ ಪ್ರಯುಕ್ತವಾದ ದಕ್ಷಿಣೆಗಳು, ದಾನಗಳು ಸೇರ್ತವೆ, ಅನ್ನದಾನಗಳಲ್ಲಿ ಬರ್ತವೆ. ಹಾಗೆ ಅವನಿಗೆ ಹೋಮ ಹವನಗಳು ಮುಗಿಯುವವರೆಗೆ, ಅದರ ಹಿಂದಿನ ದಿವಸ ಅದು ಆ ದಿವಸ ಎಲ್ಲ ವ್ರತಗಳಿರ್ತವೆ, ನಿಯಮಗಳಿರ್ತವೆ, ತಪಸ್ಸು ಇರ್ತದೆ, ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಯಜ್ಞವನ್ನು ಮಾಡಲಿಕ್ಕೆ ಹೋದ್ರೆ ಎರಡು ಸೇರ್ಪಡೆಯಲ್ಲಿ ಆಗ್ತದೆ, ತಪಸ್ಸು ಮತ್ತೆ ದಾನಗಳ ಮೇಲನ್ನು ಒಂದರ ನೆಲೆಯಲ್ಲಿ ಒಂದು ವ್ಯವಸ್ಥಿತವಾಗಿ. ಅದನ್ನ ವ್ಯಾಸರು ಧರ್ಮರಾಜನ ಹೇಳ್ತಾರೆ, ಯಜ್ಞೈರೇವ ಮಹಾತ್ಮನ ಬಭೂಹ ಅಧಿಕಃ ಸುರಃ. ನೋಡಿ, ಹಿಂದೆ ಎಲ್ಲ ದೇವತೆಗಳು ಮೇರದಿದ್ದಲ್ಲಿ ದೈತ್ಯರನ್ನೆಲ್ಲ ನಿಗ್ರಹಿಸಿ ಅವರು ಮಾಡಿದ್ದೇನು ಯಜ್ಞ ಯಾಗಗಳು. ಯಜ್ಞೇನ ಯಜ್ಞಮ್ಮೈ ದಂತ ದೇವಾಹ ತಾನೆ ಧರ್ಮಾಣಿ ಪ್ರಥಮಾನ್ಯಾಸಂ. ಪುರುಷ ಸೂಕ್ತದ ಕೊನೆಯ ಮಂತ್ರ ಏನ್ ಹೇಳುತ್ತದೆ? ತೇ ಹನಾಕಂ ಮಹಿಮಾನಸ್ತಜಂತೆ ಯತ್ರ ಪೂರ್ವೇ ಸಾಧ್ಯಾ ಸಂತಿ ದೇವಾ. ಅವರೆಲ್ಲ ಮಹಿಮವಂತರಾದರು, ಮೆರೆದರು ಭಗವಂತನ ಆರಾಧನೆಯಿಂದ, ಯಜ್ಞದಿಂದ ಅಂತ ಹೇಳಿದ್ದಲ್ಲ. ಹಾಗಾಗಿ ಅಸುರರನ್ನು ಗೆದ್ದದ್ದು ದೇವತೆಗಳು ಹೇಗೆ? ದೇವರ ಆರಾಧನೆಯಿಂದ, ಅನೇಕ ಬಗೆಯ ಯಜ್ಞಗಳಿಂದ. ಆದ್ರಿಂದ ಅವರೆಲ್ಲ ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿದ್ರು, ಮಹಾತ್ಮರಾದ್ರು. ಮಹಾತ್ಮ ನೋ ಬಭೂ ಬಹು ಹೇಳಿ, ಯಜ್ಞೇರೇವ ಮಹಾತ್ಮನಃ ಬಭೂಹು ಅಧಿಕಾಸುರಾ. ಅದನ್ನಲ್ಲಿ ತೇ ಹನಾಕಂ ಮಹಿಮಾನ ಸಜಂತೆ ಅಂತ ಅಲ್ಲಿ ಮಂತ್ರದ ಅರ್ಥ. ಮೆರೆದರು ಮೆರೆದರು ದೇವತೆಗಳು ದುರುಳರನ್ನು ದೂರಗೊಳಿಸಿ, ದೈತ್ಯರನ್ನು ಸಂಹರಿಸಿ ಅನ್ನೋ ನೆಲೆಯಲ್ಲಿ ನೀನು ಯಜ್ಞ ಮಾಡು. ಯಜಸ್ವ ವಾಜಿಮೇಧೇನ ವಿಧಿವದ್ದಕ್ಷಿಣಾವತ. ಚೆನ್ನಾಗಿ ಶಾಸ್ತ್ರ ಹೇಳಿದಂತೆ ತಪ್ಪಿಲ್ಲದೆ ಅಶ್ವಮೇಧ ಯಾಗವನ್ನು ಮಾಡು. ಬೇಕಾದಷ್ಟು ದಕ್ಷಿಣೆಗಳು ಕೊಡಬೇಕು. ಬಹುಕಾಮಾನ್ನ ವಿತ್ತೇನ, ಬಂದವರಿಗೆ ಬಯಸಿದ್ದನ್ನೆಲ್ಲ ಕೊಡಬಹುದು. ಅದು ದೀಕ್ಷಿತನ ಲಕ್ಷಣ. ಬಲಿರಾಜ ನೋಡಿ, ಕೂತವ ಯಜ್ಞಮಾಟದಲ್ಲಿ ನರ್ಮದೆಯ ತೀರದಲ್ಲಿ ಮಾಡ್ತಾ ಇದ್ದಾಗ, ನಮ್ಮ ದೇಶದಲ್ಲಿ ಬಂದವಾ ಮನ ಬಂದ ಬಂದವನಿಗೆ ಕೇಳಿದ ಇವ ಪಾದ ತೊಳೆದು ಏನ್ ಬೇಕು ಅಂತ. ಏನ್ ಬೇಕು ಅವನು ಗೊತ್ತು, ಏನ್ ಬೇಕು ಕೇಳುತ್ತಾನೆ, ನಾನು ಏನ್ ಬೇಕು ಹೇಳಬೇಕು ಅಂತ. ಅದ್ಯಾಕೆ ಹಾಗೆ ಅಂದ್ರೆ, ಅದು ಅವನ ದೀಕ್ಷಿತನ ಮರಚು. ಯಜ್ಞಕ್ಕೆ ಕೂತಾಗ ಅವನನ್ನು ಮಾಡಿಕೊಂಡಿದ್ದಾನೆ, ಯಾರು ಏನು ಬಂದು ಕೇಳಿದ್ರು ಅದನ್ನು ಕೊಡುವುದು ಹೇಳಿದ್ರು. ಹಾಗೆ ಇಲ್ಲಿಯೂ ಜನಮೇಜೆಯಿಂದ ಹಾಗೆ ಆದದ್ದಲ್ಲ, ಸರ್ಪಸತ್ರ ಈಗ ಆಗ್ತಾ ಉಂಟು, ಕತೆ ಕೇಳುತ್ತಾ ಇದ್ದಾನೆ ಜನಮೇಜೆಯನ್ನು ವೈಶಮ್ಯನ ಹೇಳ್ತಾ ಇದ್ದಾರೆ. ಇನ್ನಾಗತ್ತೆ, ನಡೆದೋಗುತ್ತೆ ಘಟನೆ. ಹಾವುಗಳ ರಾಶಿ ಬೀಳ್ತಾನೆ ಇದೆ ಹೆಡಿಗೆಯಲ್ಲಿ, ಹೋಮದಲ್ಲಿ ಬರ್ತಾನೆ ಈಗ ಆಸ್ತಿಗ. ಬಂದು ಕೇಳುತ್ತಾನೆ ಜನಮೇಜಯನ ಹತ್ರ, ಜನಮೇಜ ಹೇಳುತ್ತಾನೆ ಎಂತ ಬೇಕು ಹೇಳಿ ಬಿಟ್ಟ, ಯಜ್ಞ ನಿಲ್ಲಿಸಬೇಕು ಅಂತ. ನೀನ್ ಏನ್ ಬೇಕು ಕೇಳಿ ಆಯ್ತು, ನಾನು ಹೇಳಿ ಆಯ್ತು ಸರಿ ಅಂತ ಕೊನೆಗೆ ಒಪ್ಪಿಕೊಂಡ. ಹಾಗೆ ಸರ್ಪಸತ್ರ ನಿಲ್ಲುತ್ತೆ, ತಕ್ಷಕ ಬೀಳೋದಿಲ್ಲ ಅಂತ ನಮ್ಗೆ ಕತೆ ಗೊತ್ತು. ಕೊನೆಗೆ ಏನಾಗಿದೆ ಅಂತ ನಾವು ಆದಿಪರ್ವದಲ್ಲಿ ಕೇಳಿಕೊಂಡಿದ್ದೇವೆ. ಅದೇನು ಅಂತ ವಿಶೇಷ ಏನು ಕೇಳಿದ್ರೆ, ಬಹಳ ಚೆನ್ನಾಗಿರುತ್ತೆ. ಅವನು ಮೊದಲೇನೆ ಒಬ್ಬ ಬಂದು ಹೇಳ್ತಾನೆ ಯಜ್ಞ ಮಂಟಪವನ್ನು ಮಾಡಿದ್ದು, ಕತೆ ಕಟ್ಟಿದ್ದೆ ನೋಡಿ, ಇದು ಸ್ವಲ್ಪ ವಾಸ್ತು ಭಂಗ ಆಗಿದೆ ಅಂತ ಹೇಳುತ್ತಾನೆ. ಅಯ್ಯೋ, ರಾಜ ಕೇಳುತ್ತಾನೆ ವಾಸ್ತು ಭಂಗ ಆಗಿದೆ, ಅದರಿಂದ ರಿಸಲ್ಟ್ ಯಜ್ಞ ನಿಲ್ತದೆ ಅಂತಂದ. ಯಾವುದು ನಿಲ್ಲಬಾರದು ಅಂತ ಹೊರಟಿದ್ದಾನು, ಯಜ್ಞ ನಡುವೆ ನಿಲ್ತದೆ ಅಂತ ವಾಸ್ತುವಿನ ನೆಲೆಯಲ್ಲಿ ಹೇಳಿದ್ದೇನೆ ಅಂತ ಹೇಳಿಕೊಟ್ಟವ. ಸರಿ ಮಾಡ್ಲಿಕ್ಕೆ ರಾಜ ಕೇಳಿದ್ದಿಲ್ಲ ಕಾಣುತ್ತೆ, ಅವ ಅದನ್ನು ಹೇಳಿಕೊಟ್ಟಿಲ್ಲ ಅಂತ ಅನಿಸುತ್ತೆ. ನೋಡಿ, ಯಜ್ಞ ನಿಂತಿತು, ಅದು ಜನಮೇಜಯನಿಗೆ ಸಿಟ್ಟು ಬರಲಿಲ್ಲ. ಒಂದು ಖುಷಿಪಟ್ಟು ಆ ವಾಸ್ತು ತಜ್ಞನನ್ನು ಕರೆಸಿ
ಅವನಿಗೆ ಮತ್ತೊಂದಿಷ್ಟು ಸನ್ಮಾನ ಮಾಡಿ, ಆ ನನ್ನ ರಾಜ್ಯದಲ್ಲಿ ಇಷ್ಟು ಪರ್ಫೆಕ್ಟ್ ವಾಸ್ತುತಜ್ಞ ಒಬ್ಬ ಇದ್ದಾನೆ, ನನಗೆ ಹೆಮ್ಮೆ ಅನಿಸ್ತದೆ ಅಂತ ಹೇಳಿಕೊಂಡು ಯುದ್ಧವನಾದ ಬೈತಿದ್ದ. ಅವನನ್ನು ತಲೆ ಕಡಿದಿದ್ದ, ನಿನ್ನಿಂದ ಅಪಶಕುನ ನೋಡಿ ಎಂಥ ವಿದ್ಯೆಯ ಮೇಲೆ ಅವನಿಗೆ ಗೌರವ. ಖುಷಿಪಟ್ಟ, ಸಂತೋಷಿಯಾಗಿ ಈಶ್ವರೇನ ಹೇಳಿದಲ್ಲಿ ದೇವರು ಮಾಡುವುದೆಲ್ಲ, ಯಜ್ಞ ನಿಲ್ಲಿಸುವುದು, ಯಜ್ಞ ಮುಂದುವರಿಸುವುದು ಎಲ್ಲ ಕಥೆ ಕೇಳ್ತಾ ಇದ್ದಾನೆ. ಜನಮೇಜಿಗೆ ಎಷ್ಟು ಸಂಭ್ರಮಿಸ್ತಾ ಇದ್ದಾನೆ, ಮತ್ತೆ ಹೇಳು ಮತ್ತೆ ಹೇಳು ಅಂತ ಹೇಳ್ತಾ ವೈಶಂಪಾಯನಲ್ಲಿ ಅವ್ರು ಹೇಳುತ್ತಾ ಇದ್ದಾರೆ. ಹೀಗಾಯ್ತು ಧರ್ಮರಾಜ, ನಿನ್ನ ಹಿರಿಯ ಅಜ್ಜ ಮುತ್ತಜ್ಜ ಎಲ್ಲ ಇಜ್ಜ ಎಲ್ಲ ಬಿದ್ದೋದ್ರು, ಎದ್ದೀಸಿದ್ದಾನೆ ವ್ಯಾಸರು ಹೇಳುತ್ತಾ ಇದ್ದಾರೆ. ಮಾಡಮ್ಮ ಮಾಡು, ದಕ್ಷಿಣೆ ಕೊಟ್ಟು ಯಜ್ಞವನ್ನು ಅಶ್ವಮೇಧವನ್ನು ಅಂತ ವ್ಯಾಸರು ಹೇಳುತ್ತಾರೆ. ಬೇಕಾದವರಿಗೆ ಬೇಕಾದ ಕೊಡು, ಬಹು ಕಾಮಾನ್ನ ವಿತ್ತೇನ, ಬಯಸಿದವರಿಗೆ ಬಯಸಿದ್ದಷ್ಟು ಬಯಸಿದ್ದನ್ನು ಕೊಡುವ ಹಾಗೆ ಯಜ್ಞ ಮಾಡು, ಅಶನಕ್ಕೆ ಕೊರತೆ ಇಲ್ಲ. ಆಗಲಿ, ರಾಜಸೂಯದಲ್ಲಿ ಆಗಿತ್ತಲ್ಲ ಗವಿಜಿ, ಧೃತರ ಧರ್ಮರಾಜದನ್ನು ನೋಡಿ ಮಾಡಿ ಭಯಂಕರ ಆನಂದಿಸಿದ್ದ. ಹಾಗೆ ಹಾಗಾಗಿ ಇಲ್ಲಿ ಅವನಿಗೆ ಈಗ ಅವರು ಹೇಳುವಾಗ ವ್ಯಾಸರು ಹೇಳುವಾಗ ಮತ್ತೆ ಅದೇ ಮರ್ಜಿಯ ಯೋಚನೆ ಆಗ್ತಾ ಉಂಟು. ರಾಮೋ ದಾಶರಥಿರ್ಯತ ಅಂತಾರೆ ವ್ಯಾಸರು. ರಾಮ ಮಾಡಲಿಲ್ಲ ಅಶ್ವಮೇಧ ಯಾಗ, ನಮಗೊತ್ತಿರೋದು ಒಂದೇ ಅವನದ್ದು ಲವಕುಶರ ಕಥೆಯಲ್ಲಿ. ಅವನು ಸುಮಾರು ಅಶ್ವಮೇಧ ಯಾಗ ಮಾಡಿದ್ದಾನೆ. ನಮಗೆ ಪುರಾಣಕಾರರು ಹಿಂದೆ ಇತಿಹಾಸದಲ್ಲಿ ಬಂದಾಗ ಷೋಡಶ ರಾಜ ಚರಿತ್ರೆಯಲ್ಲಿ ನಾವು ಕೇಳಿದ್ದೇವಲ್ವ, ಹಾಗೆ ಹೇಳ್ತಾನೆ ರಾಮ ಮಾಡಿದ ಅಶ್ವಮೇಧ ಯಾಗದಂತೆ ನೀನು ಮಾಡಯ್ಯ, ಫೇಮಸ್ ಆಗಲಿ ಮಾಡಿಕೊ. ಬೇಡ ಅದು ಅಷ್ಟು ದೂರದ ಕಥೆ ಅಂತ ತಿಳ್ಕೊಳ್ಬೇಡ, ಅದು ರಾಮ ಅಂತ ದೇವರು ಅಂತ ಹೇಳಿ ಹೇಳಬೇಡ. ನೀನು ವಂಶದವನೇ ದುಷ್ಯಂತರ ಮಗ ಭರತ ಮಾಡ್ಲಿಲ್ವ, ನಿನ್ನ ವಂಶದಲ್ಲೇ ನಡೆದಿದೆ ಗೌಶಿಯಾಗಿ ಅಶ್ವಮೇಧಯಾಗ ಮಾಡು ನಿನ್ಮ. ಮತ್ತೆ ಧರ್ಮರಾಜ ಮೋರೆ ಪಿಂಡಿಸ್ತಾನೇ ಇದ್ದಾನೆ. ಎಂತ ಕೇಳ್ತಾನೆ, ಅವ ಹೇಳ್ತಾನೆ ಅಜ ದಾನ ಮಲ್ಪನ್ನ ಶಕ್ನೋಮಿ ದಾತುಂಬಿತ್ತಂಜ ನಾಸ್ತಿಮಿ, ನನಗೆ ಕಮ್ಮಿ ದಾನದ್ದೆಲ್ಲ ಗೊತ್ತಿಲ್ಲ ಅಂತ. ಅಂದ್ರೆ ಮೂರನೇ ಹಂತದ್ದು ಅಧಮ ಹಂತ ಅದೆಲ್ಲ ಇಲ್ಲ, ಉತ್ತಮ ಕಲ್ಪ ಈ ಕೆಲವು ಗೋದಾನಗಳಲ್ಲೆಲ್ಲ ಬರೀತಾರೆ. ಉತ್ತಮ ಅಧಮ ಮಧ್ಯಮ, ಅದು ಧನವನ್ನು ಹಾಗೆ ಲೆಕ್ಕ ಹಾಕಿದ್ದವರು ದುಡ್ಡನ್ನು ಲೆಕ್ಕ ಮಾಡುತ್ತಾರೋ ಗೊತ್ತಿಲ್ಲ ಪಾಪ, ಇರ್ಲಿ ಏನೇ ಆಗಲಿ, ಅಥವಾ ಪ್ರೋಸೆಸ್ ಅಲ್ಲಿ ಹೆಚ್ಚು ಕಡಿಮೆ ಅದಾಗದಿರಲಿ. ಹಾಗೆ ಇವ ಹೇಳ್ತಾರೆ ನನಗೆ ದಾನ ಕಮ್ಮಿ ಕೊಡುವುದರಲ್ಲಿ ಇಷ್ಟ ಇಲ್ಲ. ಆಯ್ತು ಕೊಡು, ಬೇಕಾದಷ್ಟು ಕೊಡು, ಯಾರು ಬೇಡ ಹೇಳಿದ್ರು ಅಲ್ಲ, ಉಂಟು ಇಡಬೇಕಲ್ಲ, ದಾತಂಬಿತ್ತಂಜೆ ನಾಸ್ತೀನಿ. ಎರಡನೇ ಸ್ಟೇಜ್ ಅವನದ್ದಾಗಿ ಕಮ್ಮಿ ಕೊಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ಕೆಲಸ ಮಾಡಿದ ನಂತರ ದಾನ ಪೂರ್ತಿ ಕೊಡಬೇಕು, ದಾನ ಪೂರ್ತಿ ಕೊಡ್ಲಿಕ್ಕೆ ನನ್ನಲ್ಲಿ ದುಡ್ಡಿಲ್ಲ. ದುಡ್ಡಿಲ್ಲ ಅಂದ್ರೆ ಒಟ್ಟು ಮಾಡುದು, ಸಿಕ್ಕವರ ತಲೆ ಬೋಳಿಸುವುದು, ಯಾರಿಗೆ ಒಂದಕ್ಕೆ ಹತ್ತು ಹೆಸರು ಹೇಳುದು, ಒಂದು ತೆಂಗಿನಕಾಯಿಗೆ 100 ರೂಪಾಯಿ ಮಾಡುದು ನಮಗೆ, ಇರ್ಲಿ ಎಣ್ಣೆಗೆ 500 ಮಾಡುವ, ಹೇಗಾಯ್ತು ಒಟ್ಟು ದುಡ್ಡು ಬಂದ್ರೆ ಆಯ್ತು, ಯಾರ ತಲೆ ಬೋಳಿದ್ರೇನು. ಅವ ಹೇಳ್ತಾನೆ ಆಗುದಿಲ್ಲ, ಕರಮಾಹಾರೈಷ್ಯಾಮಿ ಕಥಂ ಶೋಕ ಪರಾಯಣ, ನನಗೇ ಕಷ್ಟ ಆಗ್ತಾ ಉಂಟು. ಅವರ ಪಾಡೆಲ್ಲ ನೋಡಿದಾಗ, ನನ್ನ ಪ್ರಜೆಗಳ ಬದುಕು ನೋಡಿದಾಗ, ಯುದ್ಧದಲ್ಲಿ ಅವರು ಕಳ್ಕೊಂಡ ಕಥೆ ನೋಡಿಕೊಂಡಾಗ, ಕೆಲವು ಕೆಲವು ಜನರಲ್ಲಿ ಕೆಲವು ಕೆಲವರಿಲ್ಲ ಆಗಿದೆ ಮಂದಿಗಳ, ಈ ದುಃಖದಲ್ಲಿ ಅದುಮಿರುವ ನಾನು ಅವರಿಂದ ಟ್ಯಾಕ್ಸ್ ಹೇಗೆ ವಸೂಲು ಮಾಡುದು, ಅವರ ಹತ್ರ ನಾನು ಹೇಗೆ ಕೇಳಲಿ ತೆರಿಗೆಯನ್ನು. ಆಗುದಿಲ್ಲ, ಜನರಿಂದ ದುಡ್ಡು ಪಡೆಯುವುದಿಲ್ಲ, ಬೊಕ್ಕಸದಲ್ಲಿ ದುಡ್ಡೇ ಇಲ್ಲ, ದುರ್ಯೋಧನ ನುಂಗಿ ಹಾಕೊಂಡಿದ್ದಾನೆ. ಇನ್ನು ದೇಶವನ್ನು ನಡೆಸುವ ಕತೆ ಹೇಗೆ, ಯಜ್ಞ ಮಾಡ್ಲಿಕ್ಕೆ ಹೋದ್ರೆ ದಾನ ಕೊಡುವುದು ಎಲ್ಲಿಂದ, ನಾನು ಸಮಸ್ಯೆ ಆಯ್ತು. ಅದಕ್ಕೆ ಒಂದು ವಿಷಯ ಉಂಟು, ಶಾಸ್ತ್ರಗಳಲ್ಲಿ ಪಾಠ ಮಾಡಿದ್ದಾರೆ ಎಂತ ಅಂದ್ರೆ, ಎಲ್ಲ ಕಡೆ ಹಾಗೆ ಅಲ್ವಾ ಇರುವುದು, ಅದಿಲ್ಲಾದ್ರೆ ಇದು ಅಂತ ಇಲ್ವಾ. ನಾವು ಕಳೆದ ಬಾರಿ ನೋಡಿದ್ದೇವಲ್ಲ ವ್ರತಗಳಲ್ಲೆಲ್ಲ ಕ್ಷೀರಾಭಾವೇ ತಥಾ ದಧಿ ಅಂತೆಲ್ಲ, ಹಾಲಿಲ್ಲ, ಹಾಲಿಲ್ಲ ಅಂದ್ರೆ ಮೊಸರು ತನ್ನಿ, ಅಲ್ಲ ಮೊಸರು ಇಲ್ಲ ಹಾಗಾದ್ರೆ ಹಾಲು ತನ್ನಿ, ಅಲ್ಲ ಹಾಲು ಮೊಸರು ಎರಡು ಇಲ್ಲ ಪರವಾಗಿಲ್ಲ ತುಪ್ಪ ತನ್ನಿ, ಅಯ್ಯೋ ತುಪ್ಪವೂ ಇಲ್ಲ ಬೇಡ ಜೇನುತುಪ್ಪ ಇರ್ಲಿ ನೋಡಿ ಎಷ್ಟು ಮುಂದೆ ಹೋಗ್ತೇನೋ, ಜೇನುತುಪ್ಪ ಸಾಧ್ಯವೇ ಇಲ್ಲ, ಹಾಗಾದ್ರೆ ಮಾಮೂಲಿ ಉಂಟಲ್ಲ ನಮ್ದು ಏನು ಬೆಲ್ಲ ಅದಾಗ್ತದೆ. ಪಂಚಾಮೃತಕ್ಕೆ ಎಷ್ಟು ಬೆಲೆ ಉಂಟು ನೋಡಿ, ಹಿಂದೆ ನೋಡಿದ್ದೇನು ಅದು ಉದಾಹರಣೆ ಹೇಳಿ, ಪ್ರತಿನಿಧಿ ಅಂತ ಹೆಸರು ಇದಕ್ಕೆ, ಬದಲಿಗೆ ಅಂತ. ನಮ್ದೆಲ್ಲ ಬದಲಿಗೆ ಊಟಕ್ಕೆ ಬಂದಾಗ ಉಂಟಲ್ಲ, ಅವನನ್ನು ಕರೆದ್ರೆ ಇವನ್ ಬದಲು ಬದಲಿಗೆ, ಅದು ಹೆಚ್ಚಿನವರೆಲ್ಲ ಹಾಗೆ ಮನೆಯವರನ್ನು ಕರೆದ್ರೆ ಮನೆಯವಳನ್ನು ಕರೆಸ್ತಾರೆ, ನಮ್ಮ ಪ್ರತಿನಿಧಿ ಇವರು ಊಟಕ್ಕೆ ಬರ್ತಾರೆ ಹೋಗ್ಲಿ ಅಂತ, ಊಟಕ್ಕಾದ್ರೆ ಅವರಿದ್ದಾರೆ ಅಂತ. ಈಗಂತೂ ಬಹಳ ಆರಾಮ, ವಾಹನದಲ್ಲಿ ಸೌಕರ್ಯ ಹೆಚ್ಚು ಅವರಿಗೆ, ಆ ಓಡಾಡಿಕೊಂಡಿರಬಹುದು ದುಡ್ಡಿಲ್ಲದೆ, ಹಾಗಾಗಿ ಅವರನ್ನು ಕಳಿಸುವುದರಲ್ಲಿ ಊಟಕ್ಕೆ ಚಂದ. ಇಲ್ಲಿ ಹೇಳ್ತಾನೆ ನಾನು ಪ್ರತಿನಿಧಿ ಮಾಡುವುದಿಲ್ಲ ಅಂತ ನೋಡಿ, ದಾನ ಕಮ್ಮಿ ಕೊಡುವುದಿಲ್ಲಂತೆ, ಹೆಚ್ಚು ಕೊಡ್ಲಿಕ್ಕೆ ಕೈಯಲ್ಲಿ ಇಲ್ಲ ಅಂದ, ಬೇರೆ ಒಟ್ಟು ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದ. ಹಾಗಾದ್ರೆ ಪ್ರತ್ಯಾಮ್ನಾಯ ಅಂತ ಉಂಟು, ಊಟ ಹಾಕುವ ಬದಲಿಗೆ, ಊಟದ ಬದಲಿಗೆ ಅಕ್ಕಿ ಕೊಡುದು, ತಯಾರು ಮಾಡುವ ಕೆಲಸ ಉಳಿತದೆ, ಎಲ್ಲ ಒಟ್ಟು ಮಾಡುವ ಕೆಲಸ ಎಲ್ಲ ಉಳಿತದೆ.
ಹಾಗಾಗಿ ಅಡಿಗೆಯವರಿಗೆ ಕೊಡೋದೆಲ್ಲ ನಿಂತು ಹೋಗ್ತದೆ, ಕ್ಲೀನ್ ಅವರಿಗೆ ಕೊಡೋದು ನಿಂತು ಹೋಗ್ತದೆ, ಬೆಂಕಿ ಇತ್ಯಾದಿಗಳ ಫಿಯಲ್ ಇತ್ಯಾದಿಗಳ ದುರುಪಯೋಗ ನಿಂತು ಹೋಗ್ತದೆ. ಅದನ್ನ ಅಕ್ಕಿ ಕೊಟ್ಟ, ಬೇಳೆ ಕೊಟ್ಟ, ತರಕಾರಿ ಕೊಟ್ಟ, ಹಾಗೆ ಮಾಡುವ ಸುಲಭ ಆಗ್ತದೆ ಅಂದ್ರೆ ಬದಲಿಗೆ ಅಂತ, ಊಟ ಹಾಕುವ ಬದಲಿಗೆ ಇಷ್ಟು ಆಮದಾನ ಅಂತ ಅದಕ್ಕೆ ಕೊಡ್ಲಿಕ್ಕೆ ಬರ್ತದೆ ಅಂತ ನಾನು ಅದನ್ನು ಶ್ರಾದ್ದ ಪ್ರಕ್ರಿಯೆಯಲ್ಲೆಲ್ಲ ತಿಳಿಸಿಕೊಟ್ಟಿದ್ದೇನೆ, ಕೇಳಲಿಕ್ಕೆ ಬರುತ್ತೆ, ಸಿಗ್ತದೆ. ಹಾಗಾಗಿ ನಾವು ಹೇಳ್ತಾನೆ, ನಚ ಪ್ರತಿನಿಧಿಂ ಕರ್ತುಂ ಚಿಕಿರ್ಷಾಮಿ ತಪೋಧನ, ನಿಮ್ಗೆ ಗೊತ್ತುಂಟಲ್ಲ ಆಗುದಿಲ್ಲ ಅಂತ. ನೀವು ತಾಪಸಿಗಳು, ನಿಮ್ಗೆ ದುಡ್ಡಿನ ಕತೆ ಎಲ್ಲ ಗೊತ್ತಿಲ್ಲ ಅಂತ ಹೇಳಿಕೊಳ್ಳುವಾಗ ತಪೋಧನ ಅಂತ ಕರೀತಾರೆ. ನೀವೆಲ್ಲ ಓದಿಕೊಂಡವರು ಬೇರೆ, ಗೊತ್ತಿದ್ದವರು ಬೇರೆ. ನಾನು ಪ್ರತಿನಿಧಿ ಮಾಡೋದಿಲ್ಲ. ಅಲ್ಲೆಲ್ಲ ಏನ್ ಹೇಳಿದ್ದಾರೆ ಅಂದ್ರೆ ವಾಜಿಮೇಧಕ್ಕೆಲ್ಲ ಭೂದಾನಾದಿಗಳನ್ನೆಲ್ಲ ಕೊಡ್ಲಿಕ್ಕೆ ಹೇಳ್ತಾರೆ. ನಾನು ಎಲ್ಲಿಂದೆಲ್ಲ ಕೊಡುದು? ನೆಲ ಕೊಡುವ ಅಂತ ಹೇಳಿದ್ರೆ ನೆಲ ಎಷ್ಟು ಕೊಟ್ಟಿವೋ ಅದಕ್ಕೆ ಯಾವತ್ತು ಹಾಗೆ ಅದು ತಿಳ್ಕೊಳ್ಬೇಕು. ನೀವು ಒಂದು ವಸ್ತುವಿನ ದಾನ ಕೊಟ್ರೆ ಅದಕ್ಕೆ ಮೂರನೆಯ ಒಂದರಷ್ಟು ಅದರ ವ್ಯಾಲ್ಯೂದು ದಕ್ಷಿಣೆ ಕೊಡಬೇಕು ಅಂತ ಕ್ರಮ. ಅದು ಹೇಳಿದ್ರೆ ಎಲ್ಲ ಸೋತು ಹೋಗ್ತಾರೆ ಮತ್ತೆ. ಹಾಗಾಗಿ ಒಬ್ಬರಿಗೆ ಒಂದು ಊಟ ಹಾಕಿದ್ರೆ ಇವತ್ತಿನ ಊಟದ ರೇಟ್ ನೀವೇನು ಹೇಳ್ತೀರಾ? ಒಂದು 200-300 ರೂಪಾಯಿ ಹಿಡಿತೀರಿ ಊಟಕ್ಕೆ ಮಿನಿಮಮ್ ಅಂದ್ರೆ. ತುಂಬಾ ಜನರನ್ನು ಸೇರಿಸಿ ಮಾಡಿದಾಗ 300 ರೂಪಾಯಿ ಊಟ ಹಾಕುದಾದ್ರೆ ಅವನಿಗೆ ಕಮ್ಮಿ ಇಲ್ಲದೆ 100 ರೂಪಾಯಿ ದಕ್ಷಿಣೆ ಕೊಡಬೇಕು, 1/3. ಅನ್ನದಾನದ ಫಲ ಅಂದ್ರೆ ಹಾಗೆ. ಅದು ಜಾಸ್ತಿ ಆಯಿತು. ಒಂದು ದನ ಕೊಡ್ತೀರಿ, 25,000 ದನ ಕೊಡ್ತೀರಿ ದಾನ ಆದ್ರೆ, ಅದರದ್ದು ಮೂರನೇ ಒಂದು ಅಂದ್ರೆ ಏನಾಯ್ತು? 8,000 ರೂಪಾಯಿ ದಕ್ಷಿಣೆ ಕೊಡಬೇಕು ಅವನಿಗೆ. ಟು ಆ್ಯಂಡ್ ಫ್ರೋ ಖರ್ಚು ಬೇರೆ, ಮತ್ತೆ ಅದಲ್ಲ ಸಾಗಾಟದ ವ್ಯವಸ್ಥೆ ವ್ಯಯ ಎಲ್ಲ ಬೇರೆ. ದಕ್ಷಿಣೆ ದಾನವನ್ನು ಪಡೆದದ್ದಕ್ಕೆ ಅದರ ಮೌಲ್ಯದ ದಕ್ಷಿಣೆ. ಹಾಗೆ ಸುವರ್ಣ ದಾನ 6,000 ಎಲ್ಲ ಕೊಟ್ರೆ ಒಂದು ಸಣ್ಣ ತುಂಡಿಗೆ 6,000 ಆಗುತ್ತೆ. ಒಂದು ಗ್ರಾಮಿಗೆ ಕೊಟ್ರೆ 2,000 ದಕ್ಷಿಣೆ ಬೇರೆ ಕೊಡಬೇಕು ಒಟ್ಟಿಗೆ. ದಾನದ ಕತೆ. ಆದ್ರಿಂದ ಭೂದಾನ ಕೊಡ್ಲಿಕ್ಕೆ ಸುಲಭ. ರಾಜದ ಸೊತ್ತು ಇದೆ ತಗೊಳ್ಳಿಯಪ್ಪ, 1 ಎಕರೆ, 1/2 ಎಕರೆ, 1 ಗುಂಟೆ, 2 ಗುಂಟೆಯಲ್ಲಿ ಭೂದಾನ ಮಾಡಿದ್ರೆ ಆ ದಾನ ಆ ನೆಲದ ವ್ಯಾಲ್ಯೂವಿನ 1/3 ಕೊಡಬೇಕಲ್ಲ ದಕ್ಷಿಣೆ. ಇಲ್ಲ ಅಂದ್ರೆ 1/10 ಆದ್ರು ಅಂತ ಹೇಳಿಬಿಟ್ರು ಕೊನೆಯ ಅಂಶ. 300 ರೂಪಾಯಿ ಊಟಕ್ಕೆ 30 ದಕ್ಷಿಣೆ ಕೊಡು, 100 ಆದ್ರೆ 1/10 ಆದ್ರು 10ನೇ ಒಂದು ಅಂಶ. ಇದಕ್ಕಿಂತ ಕಮ್ಮಿ ಇಲ್ಲ, ಮತ್ತೆ ಚೌಕಾಶಿ ಮಾಡಬೇಡಿ ಅಂತ. 2 ಅಂಶ ಹೇಳಿದ್ರು, ಉತ್ತಮ ದಾನ ದಕ್ಷಿಣೆ 1/3, ದಾನಕ್ಕೆ ಸಂಬಂಧಪಟ್ಟಂತೆ ಅದರ 1/3 ವ್ಯಾಲ್ಯೂ ಕೊಡ್ಲಿಕ್ಕೆ ದಕ್ಷಿಣೆಯಾಗಿ, ಇಲ್ಲ 1/10 ಕೊಡಬೇಕು. ಹೀಗೆ ಕ್ರಮ, ಈ ನಮೂನೆ ಮಾಡಿಕೊಡುವ ವ್ಯವಸ್ಥೆಗಳು ಎಲ್ಲದರಲ್ಲಿ ಸುಮಾರಾಗಿ. ಆದ್ರೆ ನೀವು ಹೇಳ್ತಾನೆ ನನಗೆ ಕೊಡ್ಲಿಕ್ಕೆ ಇಲ್ಲ, ನನ್ನಲ್ಲಿ ನಾನು ಪ್ರತಿನಿಧಿ ಮಾಡುವುದಿಲ್ಲ, ನನಗಾಗುವುದಿಲ್ಲ. ಹೇಳಿದ ನೀನು ಹೇಳಿದ್ರಲ್ಲ ವಿಧಿವತ್ ದಕ್ಷಿಣಾವತ ಅಂತ, ವಾಜಿಮೇಧೇನ ಯಜಸ್ವ ಅಂತ ಯಜ್ಞೆಯ ಮಾಡಿ ಅಂದ್ರಿ, ಅಶ್ವಮೇಧ ಆಗ್ಲಿ ಅಂದ್ರಿ, ಆದ್ರೆ ಸರಿಯಾಗಿ ಮಾಡಿ ಹೇಳಿ ವಿಧಿವತ್ ಅಂತ. ನಾನು ವಿದ್ಯೆಯಲ್ಲಿ ಲೋಪ ಮಾಡುವುದಾ? ಇಷ್ಟಪಡುವುದಿಲ್ಲ. ದಕ್ಷಿಣ ಇಲ್ಲದೆ ಮಾಡ್ಲಿಕ್ಕೆ ಆಗತ್ತಾ? ಆಗುವುದಿಲ್ಲ. ಯಜ್ಞ ಅಂದ್ರೆ ದಕ್ಷಿಣಾಭಿಸಾಗಂ ಅಂತ ಕ್ರಮ. ಅದರಿಂದ ವ್ಯಾಸರಿಗೇನೆ ಉತ್ತರ ಕೊಟ್ಟೆ ಅಂತ ಮಾಡ್ಲಿ. ವ್ಯಾಸರು ಹೇಳ್ತಾರೆ, ಉಂಟಪ್ಪ ದುಡ್ಡಿಲ್ಲ ಅಂತ ಸಮಸ್ಯೆ ಅಲ್ವಾ, ಪ್ರತಿನಿಧಿ ಮಾಡಬೇಡ, ಶಾಸ್ತ್ರ ಹೇಳದಂತೆ ಮಾಡ್ಲಿಕ್ಕೆ ಹೋಗ್ಬೇಡ, ಯಾರ ಹತ್ರ ಕರೆ ತಗೊಳ್ಲಿಕ್ಕೆ ಹೋಗ್ಬೇಡ. ಪ್ರತಿನಿಧಿ ಆಗಿರೋದು ಕಮ್ಮಿ ಮಾಡಿಕೊಳ್ಳುವ ಅಥವಾ ಅದನ್ನು ಗುಣಮಟ್ಟವಾಗಿ ಕಮ್ಮಿ ಮಾಡ್ಲಿಕ್ಕೆ ಹೇಳುವುದಿಲ್ಲ. ಅವು ಒಂದೊಮ್ಮೆ ಉಂಟು ದುಡ್ಡಿಲ್ಲ ಅದ್ರಿಂದ, ದುಡ್ಡಿಲ್ಲ ಅದ್ರ ಒಬ್ಬ ಹಿಡಿಯುದು ಅಂತ ಎಂತದ್ದು, ದುಡ್ಡಿಲ್ಲ ಅಂತ ಕೂಗುದು ಎಂತ ಕರ್ಮ? ಅದೆಲ್ಲ ಮಾಡಬೇಡ, ಮಾಡುದು ಪ್ರತಿನಿಧಿ ಆಗುವಂತುಂಟು. ಪ್ರತಿನಿಧಿ ಇಲ್ಲ ಆದ್ರೆ ಇಲ್ಲ ಅಂತ ಹೇಳಿಬಿಡು. ನಿಸ್ಸೋಭಕ್ತಿಯ ಕ್ಷಮಾಪ್ರಿಯ ಏನಿಲ್ಲ ನನ್ನ ಹತ್ರ, ದಮ್ಮ ಕೈ ಮುಗಿದು ಹೇಳಿಬಿಡುದು, ಅದು ಸ್ವಾರಸ್ಯ ಆಗ್ಲಿಲ್ಲ, ಅದೆಲ್ಲ ಮಾಡೋದಿಲ್ಲ ಅಂದಾಗ ಇದೆಲ್ಲ ಪ್ರತಿನಿಧಿ ಕೆಲವೆಲ್ಲ. ಅದೇ ವ್ಯಾಸರ ಹೇಳ್ತಾರೆ, ವಿದ್ಯತೆ ದ್ರವಿಣಂ ಪಾರ್ಥ ಗಿರೌ ಹಿಮವತಿ ಸ್ಥಿತಂ ಉತ್ತರಂ ಬ್ರಾಹ್ಮಣೈರ್ಯಜ್ಞೆ, ಅದು ಉತ್ಸೃಷ್ಟಂ ಬ್ರಾಹ್ಮಣೈರ್ಯಜ್ಞೆ ಮರುತ್ತಸ್ಯ ಮಹೀಪತೆ. ಅದನ್ನು ಅವರು ಹಾಕಿ ಹೋಗಿದ್ದಾರೆ ಅಲ್ಲಿ ಬ್ರಾಹ್ಮಣರು. ಮರುತ್ತರಾಜನ ಯಜ್ಞ ಹಿಮಾಲಯದ ತಪ್ಪಲಿನಲ್ಲಿ ಆದದ್ದು, ಅಲ್ಲಿ ಬಂಗಾರದ ಪರ್ವತದ ಪಕ್ಕದಲ್ಲಿ. ಅಲ್ಲಿ ಬ್ರಾಹ್ಮಣರಿಗೆಲ್ಲ ತಗೊಂಡು ಹೋಗ್ಲಿಕ್ಕೆ ಆಗದೆ ಹೋ ಸಾಕಾಗಿ ಬೇಕೋ ಬೇಕಾದಷ್ಟಿನ್ನು ಬೇಡ ಹೇಳಿಕೊಂಡೆಲ್ಲ ಬಿಟ್ಟೋಗಿದ್ದಾರೆ. ಉಂಟಲ್ಲಿ ಸ್ವತ್ತು ಗಂಡ ಬಟ್ಟೆ ಉಂಟು. ಹಿಮಾಲಯದ ತಪ್ಪಲಿನಲ್ಲಿ ಇದ್ದ ಸಂಪತ್ತನ್ನು ತರುವುದು, ಬಿಟ್ಟೋದಂಥದ್ದು ಮಾನ್ಯ ಮಾಡೋದು. ತದಾನಯತ ಗೌಂತೇಯ ತರ್ಕೊಂಬಾಪ ಹೋಗುವ ಅಂತ ಧರ್ಮರಾಜ ಹೇಳ್ತಾನೆ. ಅಲ್ಲಿ ಬಿಟ್ಟೋದದ್ದು ನಮಗೆ ಸಿಗ್ತದಾ? ತೆಗಿಲಿಕ್ಕೆ ಬರ್ತದ? ನಮ್ಗೆ ಆಗ್ತದ? ಅದೆಂತ ಹೇಳಿ, ಯಾರು ಬಿಟ್ಟದ್ದು? ಯಾಕೆ ಮರುತ್ತ ಬಿಟ್ಟದ್ದೇನು? ಯಾಕೆ ಮರುತ್ತ ರಾಜನ ಯಜ್ಞ ಬಿಟ್ಟೋದ ಬ್ರಾಹ್ಮಣರ ಕತೆ ಏನು? ನಿಂಗೆ ಕೇಳಬೇಕಾಗತ್ತೆ ಹೇಳ್ತೇನೆ ನೋಡಿ. ಅವನಿಗೆ ಮಂಡ್ಯ ಸಮ ಇಲ್ಲ ಅಂತ ಬೈದವರು ಯಾರು? ಆದ್ರೆ ನಿನಗೆ ಕೇಳಲಿಕ್ಕುಂಟ ಕತೆ? ಕೇಳ್ತೀಯ? ಹೇಳ್ತೇನೆ. ಮತ್ತೆ ಮರುತೋ ಹೋಗುದು ಅದೆಲ್ಲ ಪ್ರಯೋಜನ ಇಲ್ಲ. ಇಲ್ಲ ಇಲ್ಲ ಕೇಳ್ಬೇಕು ನಂಗೆ ಕಾರಂಧಮನ ಮರುತ್ತನ ಕತೆ ಹೇಳಿ. ಅಂದ್ರೆ ಕರಂಧಮನ ಮಗ, ಕಾರಂಧಮನ ಮಗ, ಕರಂಧಮನ ಮೊಮ್ಮಗ ಮೊಮ್ಮಗ ಆಗ್ತಾನೆ. ಕರಂಧಮನ ಮಗ ಆಗ್ತಾನೆ, ನನ್ ಕರಂಧಮನ ಮಗನ ಮಗ ಆಗ್ತಾನೆ.
ನನಗೆ ಹೇಳಬೇಕು ಕತೆ ಅಂತ. ಸರಿ, ಹಿಂದೆ ಕೃತಯುಗದಲ್ಲಿ ವೈವಸ್ವತ ಮನು ಇದ್ದಾನಲ್ಲ, ಇವನೇ ಕೃಷ್ಣ ಹೇಳಿದ್ನಲ್ಲ ಕತೆ ಹೇಳುವಾಗ, ನಾನು ಹಿಂದೆ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಹಮವಿಯಂ. ಅವನು ಮತ್ತೆ ತನ್ನ ಮಗನಿಗೆ ವಿವಸ್ವಾನ್ ಮನಮೇ ಪ್ರಾಹ ಮನು ರಿಕ್ಷಾ ಕೊಯೇ ಭವೇತ ಅಲ್ಲ, ಹಾಗೆ ಅಲ್ಲಿಂದ ಬಂದ ಕತೆ. ಆ ಮನುವಿಗೆ ಇದು ಕೃತಯುಗದ ಕತೆ, ಮನುವಿಗೆ ಪ್ರಜಾತಿ ಅಂತ ಮಗ ಇದ್ದ, ಅವನಿಗೆ ಕ್ಷುತ ಮಗ, ಅವನಿಗೆ ಇಕ್ಷ್ವಾಕು ಮಗ, ಆ ಇಕ್ಷ್ವಾಕಿವಿಗೆ ವಿಂಶ ಅಂತ ಮಗ. ವಿಂಶನಿಗೆ ಅಂದ್ರೆ 100 ಮಕ್ಕಳಲ್ಲಿ ದೊಡ್ಡವ, ವಿಂಶನಿಗೆ ವಿವಿಂಶ ಅಂತ ಮಗ, ಅವನಿಗೆ 15 ಮಕ್ಕಳಲ್ಲಿ ದೊಡ್ಡವ ಕನಿನೇತ್ರ ಅಂತ. ಸ್ವಲ್ಪ ಹೋರಾಟ, ತಮ್ಮಂದಿರನ್ನೆಲ್ಲ ಘಾಸಿ ಮಾಡಿದ್ದವ, ಹಾಗಾಗಿ ರಾಜರ ಅವನ ರಾಜನಾಗಿ ಅನ್ಫಿಟ್ ಅಂತ ಜನರೇ ಯೋಚನೆ ಮಾಡ್ತಿದ್ರು. ಹಾಗಾಗಿ ಅವನ ಮಗ ಸುವರ್ಚಸ್ ರಾಜ ಆದ, ಭಾರಿ ಒಳ್ಳೆಯವ, ತುಂಬಾ ಚೆನ್ನಾಗಿದ್ದವ. ಆದ್ರೆ ಏನ್ ಮಾಡೋದು, ಅವನಲ್ಲಿ ಎಂಥದ್ದು ಇಲ್ಲ, ಅಪ್ಪಯ್ಯನ ಗಲಾಟೆಯಿಂದಾಗಿ ಎಲ್ಲ ಕಳ್ಕೊಂಡಿದ್ದಾನೆ ಹೆಚ್ಚು. ಆದ್ರೆ ಸಾಮಂತರೆಲ್ಲ ಅಷ್ಟೇನು ಪೀಡೆ ಮಾಡಲಿಲ್ಲ. ಕೊನೆಗೆ ಅವನು ಬದುಕಬೇಕು ಅಂದಾಗ, ಅವನು ಗೆಲ್ಲಬೇಕು ಅಂದಾಗ ಏನ್ ಮಾಡಿದ ಅಂದ್ರೆ, ಕೈಯನ್ನೇ ಶಂಕ ಮಾಡಿಕೊಂಡು ಊದ್ಬಿಟ್ಟ. ಹೂ ಅಂತ ಹೇಳಿ ಕೈಯಲ್ಲಿ ಗಾಳಿ ಹಾಕಿ ಶಂಕ ಮಾಡಲಿಕ್ಕೆ ಬರ್ತದೆ. ನಾವು ಸಣ್ಣಗಿರುವಾಗ ಮಾಡ್ತಿದ್ದೆವು, ಬಹಳ ಚಂದವಾಗಿ ಊದ್ತಿದ್ದೆವು. ಅದು ಬಹಳ ಸುಲಭ, ಎರಡು ರೀತಿಯಲ್ಲಿದೆ. ಒಂದು, ಎರಡು ಹೆಬ್ಬೆರಳುಗಳು ಬಾಯಿ ಬರುವ ಹಾಗೆ, ಒಳಗಿನ ಎಲ್ಲ ಬೆರಳುಗಳು ಒಟ್ಟಾಗಿರ್ಬೇಕು ಗದಾಮುದ್ರೆ ಮಾಡಿಕೊಂಡಾಗೆ. ಹಾಗೆ ಮಾಡಿ ಗಾಳಿ ಹಾಕಿದ್ರೆ ಬರುತ್ತೆ. ಮುಖವಾತೇನ, ಗಾಳಿಯ ಬಾಯಿಯಿಂದ ಗಾಳಿ ಮಾಡಿದ್ದಾಗ ಶಂಕ ಬಂದಾಗ, ಹಾಗೆವ ಕೈಯಿಂದ ಕರಂಧಮ ಆದದ್ದವ, ಕೈಯನ್ನೇ ಮುಂದೆ ಗಾಳಿ ಹಾಕಿ, ಆ ಗಾಳಿ ಬಿಡಬೇಕು ಹೋಗ್ಲಿಕ್ಕೆ ಹೊರಗೆ, ಗಾಳಿ ಹಾಕಿ ಬಿಟ್ಟ, ಸೌಂಡ್ ಮಾಡಿದ. ಅದರಿಂದ ಅವನಿಗೆ ಸೈನ್ಯ ಹುಟ್ಟಿತು, ಸೈನ್ಯ ಹುಟ್ಟಿ ಅವನು ಗೆದ. ಹಾಗೆ ಅವನು ಕರಂಧಮ ಅಂತ, ಧಮ ಅಂದ್ರೆ ಊದುವುದು ಅಂತ ಅರ್ಥ. ದಧ್ಮೌ ಶಂಖಂ ಪ್ರತಾಪವಾನ್ ಧ್ಮ ಧಾತು, ಹಾಗೆ ಕೈಯನ್ನೇ ಊದಿಕೊಂಡದ್ದರಿಂದ ಅವನಿಗೆ ಅದ್ಭುತವಾದಂತ ಪವರ್ ಬಂದಿದೆ, ಕೆಲಸ ಆಗಿದೆ. ನೋಡಿ ಇದೊಂದು ಅನುಕೂಲ. ನಾವು ಕೆಲವೆಲ್ಲ ಈ ಸ್ಪೈಡರ್ ಮ್ಯಾನ್ ಅಲ್ಲೆಲ್ಲ ಕೈಯಲ್ಲಿ ಎಲ್ಲ ಅವನ ಲೋಳೆ ಬರುವುದನ್ನೆಲ್ಲ, ಗಮ್ಮು ಬರುವುದೆಲ್ಲ ಮಾಡುದಿಲ್ವ? ಇದು ಹಿಂದೆ ಇತ್ತು, ಕರಂಧಮ ಇತ್ತು. ನಾವು ಸುವರ್ಣಶ್ರೀ ಅಂತ ಕತೆ ನೋಡಿದ್ದೇವ, ಹೇತಾಕಿದ್ದಲ್ಲೆಲ್ಲ ಬಂಗಾರ ಆದದ್ದು. ಇಲ್ಲಿ ವಿಷಯ ಬೇರೆ. ಇವನು ಕತೆ ಹೇಗೆ, ಧ್ಯಾನಾದೇವ ಅಭವತ್ ರಾಜನ್ನ ಮುಖವಾತೇನ ಸರ್ವಶಃ ಅಂತಾನೆ. ಇವನ ಬಗ್ಗೆ ತಿಳಿಸುವಾಗ ವ್ಯಾಸರು, ಇವ ಇವನು ಯೋಚನೆ ಮಾಡಿ ಕೈಯಲ್ಲಿ ಈಗ ಗಾಳಿ ಹಾಕ್ತಾನೋ ಅದು ಬರ್ತಾನಂತೆ. ಬಾಯಿಯಿಂದ ಗಾಳಿ ಹಾಕಿದಾಗ, ಗಾಳಿ ಹಾಕಿದೆಲ್ಲ ಬರ್ಲಿ ಕೇಳಿದ್ರೆ, ಗಾಳಿ ಹಾಕಿದ ಏನ್ ಯೋಚನೆ ಮಾಡಿದ್ದಾನೆ ಅದು ಬರ್ತದೆ. ಒಂದು ಒಳ್ಳೆಯ ಮಂಚ ಬರ್ಲಿ ಬರ್ತದೆ, ಅಲ್ಲಿ ಬೇಕಾದಂತ ಮಲಗ್ಲಿಕ್ಕೆ ಬೇಕಾದ ಉಪಕರಣಗಳು ಬರ್ಲಿ ಅಂತ ಗಾಳಿ ಬಿಟ್ಟರೆ ಬಾಯಲ್ಲಿ ಫೂ ಅಂತ ಮಾಡಿದರೆ ಅದು. ಇದೆಲ್ಲ ಮಂಕುಬೂತಿ ಎರಚುವವರು ಅಂತ ಹೇಳ್ಕೊಳ್ತಾರಲ್ಲ ಇಂದ್ರಜಾಲ, ಫೂ ಅಂತ ಮಾಡುದು. ಹಾಗೆ ಇವನು ಫೂ ಮಾಡಿದ್ರೆ ಆಯ್ತು, ಬಂದದ್ದೆಲ್ಲ ಬರುತ್ತೆ. ಯೋಚನೆ ಏನ್ ಮಾಡಿದನು ಅದು, ನೀವು ಯೋಚನೆ ಮಾಡಿದಲ್ಲ. ಅವ ಯೋಚನೆ ಮಾಡಿ ಯಾವುದನ್ನು ಫೂ ಮಾಡಿದ್ದಾನೆ, ಭೂತ್ಕರಿಸಿದ್ದಾನೆ, ಮುಖವಾತದಿಂದ ಬಾಯಿಯ ಗಾಳಿಯಿಂದ ಅವನು ಸೃಷ್ಟಿ ಮಾಡ್ತಿದ್ದ, ತರಿಸ್ತಿದ್ದ. ಅಂತ ಕರಂಧಮ ಭಾರಿ ಜೋರಿದ್ದ ಸುವರ್ಚಸ್ಸು ಅವನು. ಆ ಕರಂಧಮನಿಗೆ ಹುಟ್ಟಿದವ ಅವೀಕ್ಷಿತ. ಅವೀಕ್ಷಿತ ಇಂದ್ರ ಸಮಾವ. ಆಗ ಅದು ಕೃತಯುಗ ಹೋಗಿ ತ್ರೇತಾಯುಗಕ್ಕೆ ಬಂದಿದೆ. ಆಗ 17,28,000 ವರ್ಷಗಳೆಲ್ಲ ಕಳೆದಿವೆ ಅಂತ ಅರ್ಥ. ತ್ರೇತಾಯುಗಕ್ಕೆ ಬಂದಾಗ ಅವೀಕ್ಷಿತ ಬಂದ, ಬೇದಿತಾ ಇದ್ದ. ಅವೀಕ್ಷಿತ ಅವನು ಅಂಗಿರಸ್ ಋಷಿಗಳನ್ನು, ಮರೀಚಿ ಅತ್ರಿ ಅಂಗಿರಸ್ ಪುರಸ್ತೆ ಬುಲಹಾಕರದ್ದು ಗೊತ್ತುಂಟಲ್ಲ ನಿಮಗೆ, ಸಪ್ತ ಋಷಿಗಳ ಕತೆ. ಅಂಗಿರಸರನ್ನು ಮುಂದಿಟ್ಟುಕೊಂಡವ 100 ಅಶ್ವಮೇಧಿಯಾಗ ಮಾಡಿದ್ದಾನೆ. ಅವನಿಗೆ ಹುಟ್ಟಿದ್ದವನೇ ಮರುತ್ತ. ನೋಡಿ, ಹುಟ್ಟಿದ್ದರಿಂದಲೇ ಭಯಂಕರ ಇದ್ದಾನ ಅವನು, ಮತ್ತಷ್ಟು ಜೋರಾಗಿದ್ದಾನೆ. ಇಂದ್ರನಿಗೆ ಸರಿಸಾಟಿಯಾಗಿ ಬೆಳೀತಾ ಇದ್ದಾನವ, ಬಹಳ ಜೋರಾಗಿರತಕ್ಕಂಥ ಮರುತ್ತ ರಾಜನೇ. ಇವೆಲ್ಲ ಯಜ್ಞಯಾಗಗಳನ್ನೆಲ್ಲ ಮಾಡಿ ಸಂಪತ್ತನ್ನೆಲ್ಲ ಬಿಟ್ಟವ ಅಂತ ಮತ್ತೆ ಕಥೆಯನ್ನು ವ್ಯಾಸರು ತಿಳಿಸ್ಲಿಕ್ಕೆ ಬಂದ್ರೆ ಧರ್ಮರಾಜ ಕೇಳುತ್ತಾನೆ, ಅದು ಹೇಗೆ, ಏನಾಯ್ತು ಕತೆ, ಏನ್ ನಡೆಯುತ್ತಲ್ಲಿ ಮರುತ್ತನಿಂದ ಯಜ್ಞಯಾಗಗಳಲ್ಲಿ ಅಷ್ಟು ಅಂತ ಕೇಳುವಾಗ, ಹಿಂದೆ ಅಂಗಿರಸ್ಥನಿಗೆ ಇಬ್ರು ಮಕ್ಕಳಿದ್ರು, ಬೃಹಸ್ಪತಿ ಮತ್ತೆ ಸಂವರ್ತ ಅಂತ. ಬೃಹಸ್ಪತಿ ಅಂದ್ರೆ ಗುರುವಾರದ ದೇವತೆ, ಗುರು ಅವನ ತಮ್ಮ ಸಂವರ್ತ. ಈ ಅಣ್ಣ ಯಾವಾಗ್ಲೂ ತಮ್ಮನಿಗೆ ಕಂಡಾಬಟ್ಟೆ ಉಪದ್ರ ಕೊಡದಂತೆ. ಎಷ್ಟು ಉಪದ್ರ ಆಯ್ತು ಕೇಳಿದ್ರೆ ಸಂವರ್ತನಿಗೆ, ಅವ ಅರ್ಥಾನು ಉತ್ಸೃಜ್ಯ ದಿಗ್ವಾಸಾಹ ಒನೇ ವಾಸ ಮರೋಚೇತ್. ಅವನು ಕಾಡಿಗೆ ಹೋದ, ಮೈಯಲ್ಲಿ ಬಟ್ಟೆ ಇಲ್ಲ, ಎಲ್ಲ ತೊರೆದ, ದುಡ್ಡು ಮುಟ್ಟುವುದಿಲ್ಲ ಈಗ, ಆ ನಮೂನಿ ಮಾಡಿಕೊಂಡ. ಹೀಗೆ ಕಾಡಾಡಿಯಾಗಿ ಹುಚ್ಚನಂತೆ ಆಗಿ ಹೋಗಿದ್ದಾನವ. ಇವನು ಪಟ್ಟಳಕ್ಕೆ ಬೇಸತ್ತು ಇಡೀ ಪ್ರಪಂಚವನ್ನೇ ಧಿಕ್ಕರಿಸುವ ಹಾಗೆ ಸಂವರ್ತ ತೆರಳಿದ್ದಾನೆ. ಈ ಗುರುವನ್ನು ಆಶ್ರಯಿಸಿಕೊಂಡು ಇಂದ್ರ ಭಾರಿ ಜೋರಾಗಿ ಯಜ್ಞಯಾಗಗಳನ್ನೆಲ್ಲ ಮಾಡಿ ಅಸುರನ್ನೆಲ್ಲ ಓಡಿಸಿ ಭಾರಿ ಮೆರೆದ. ಆ ಇಂದ್ರ ದೇವೇಂದ್ರ ಸ್ವರ್ಗದಲ್ಲಿ ಒಡೆಯ, ಈ ನೆಲದಲ್ಲಿ ಮರುತ್ತ, ಅವನಾಗೆ
ಭಯಂಕರ ಶೈನ್. ಇಂದ್ರನಿಗೆ ಗಸಿಗಿಸಿ ಆಯ್ತಂತೆ. ಯತಮಾನೋಪಿಯಂ ಶಕ್ರ ನ ವಿಶೇಷೇತಿ ಸ್ಮ. ಎಂತ ಪ್ರಯತ್ನ ಪಟ್ರು ಮರುತ್ತನಿಗಿಂತ ಹೆಚ್ಚಿನ ಅವನಿಗೆ ಕೀರ್ತಿ ವ್ಯವಸ್ಥೆ ಕಾಣ್ತಾ ಇಲ್ಲಂತೆ. ಅವನು ಯಾವತ್ತು ನೋಡಿದ್ರು ನಾನು ಮರುತ್ತನಾಗಿ ಆಗ್ಲಿಲ್ಲಲ್ಲ, ಅವನಿಗಿಂತ ಕಳಪೆ ಆದ್ನು ಅಂತ ಅವನಿಗೆ ಒಂದು ಪರದೆ ಪೈಪೋಟಿ ನೋಡಿ. ನೆಲದೊಡೆಯನ ಜೊತೆಯಲ್ಲಿ ಮೇಲಿನೊಡೆಯನಿಗೆ ಕಿರ್ಮಿಲಿಕ್ಕೆ ಶುರುವಾಗಿದೆ, ಹೊಟ್ಟೆಯಲ್ಲಿ ತುಳಸು ಉಂಟಾಗಿದೆ. ಕರೆದ ಬೃಹಸ್ಪತಿಯನ್ನು, ಗುರುಗಳನ್ನು ಕರೆದ, ಪುರೋಹಿತರನ್ನು ಕರೆದ. ಓಯ್ ಪುರೋಹಿತರೆ, ನೀವು ಇನ್ನು ಮುಂದಕ್ಕೆ ಏನು, ನೀವು ಮನುಷ್ಯ ಲೋಕದವ ಇದ್ದಾನಲ್ಲ, ಸಾಯುವವ, ಸಾಯಲಿಕ್ಕೆ ಹೋದವ ಯಾರು, ಮರುತ್ತ ರಾಜ, ಅವನಲ್ಲಿ ಒಡೆಯ, ನಾನು ಇಲ್ಲಿ ಸ್ವರ್ಗದ ಒಡೆಯ, ನಾನು ಅಮರ ಇದ್ದೇನೆ, ಅಮರ್ತೆ ಇದ್ದೇನೆ, ಅವನು ಮರ್ತೆ ಇದ್ದಾನೆ, ನೀವೆಂಥದ್ದು ಅವನ ಯಜ್ಞೆ ಆಗೆಲ್ಲ ಮಾಡುದು. ನಂದು ಅದು ಪರಂಪರೆಯಲ್ಲೇ ಬಂದದ್ದು ಅವರದ್ದು ಪೌರೈತ್ಯ. ಈಗ ಅಯೋಧ್ಯೆಯಲ್ಲಿ ವಶಿಷ್ಠರ ಪೌರೈತ್ಯ ಇದ್ದ ಋಷಿಗಳದ್ದು. ಹಾಗೆ ಇವಾಗ ಕೇಳುದು ಅವರ ಹತ್ರ, ನೀವು ಅವರ ಯಜ್ಞೆ ಆಗಿ ಯಾಕೆ ಮಾಡುದು, ನೀನ್ ಮಾಡಬಾರ್ದು, ನೀನ್ ಹೋಗ್ಬಾರ್ದು, ದೈವಂ ಪಿತ್ರಂ ಅಥಾಪಿವ ಕರ್ಮ, ಅವರೇನಾದರೂ ದೇವರೇ ಆಗಿ ಯಜ್ಞ ಮಾಡಿಸಿದ್ರು ನೀವು ಹೋಗ್ಬಾರ್ದು, ಶ್ರಾದ್ದ ಕರ್ಮಗಳನ್ನೆಲ್ಲ ಅವ್ನು ನಡೆಸಲಿಕ್ಕೆ ಅಪ್ಪ ಹೋಗಿದ್ದಾನಲ್ಲ, ಅಭಿಕ್ಷಿತ ಎಲ್ಲ ಅವರದ್ದೆಲ್ಲ ಮಾಡ್ಲಿಕ್ಕೆ ಹೋದ್ರು ನೀವು ಹೋಗ್ಬಾರ್ದು, ನೀವು ಪುರೋಹಿತರಾಗಿ ಎಲ್ಲಿ ಹೋಗ್ಲಿಕ್ಕಿಲ್ಲ. ಹೇಗೆ, ನೀವು ಬೇಕಾದ್ರೂ ಹೋಗಿ, ನನ್ನಲ್ಲಿ ಬರೋದು ಬೇಡ. ಮತ್ತೆ ನೀವೊಬ್ಬ ಮನುಷ್ಯನ ಪೌರೈತ್ಯ ಮಾಡಿ ನನ್ನ ಪೌರೈತ್ಯ ಅಂತ ಮಾಡಿಸುವುದು, ಆದ್ರಿಂದ ನೀವು ಒಂದು ನನ್ನ ಪೌರೈತ್ಯ ಮಾಡಿಸಿ, ಇಲ್ಲ ಅವನದ್ದೇ ಮಾಡಿಸಿ, ಏನಾದರೂ ಒಂದು ಮಾಡಿ. ಮೊದಲು ಅವರದ್ದು ಬೇಡ ಅಂತ ಹೇಳಿದ, ಮತ್ತೆ ಹೇಳ್ತಾನೆ ನೀವೇನಾದ್ರೂ ಒಂದು ಮಾಡಿ, ನಿಮಗೆ ಬಿಟ್ಟಿದ್ದೇನೆ, ನಿಮ್ಮಿಷ್ಟ. ಹೀಗೊಂದು ಆವಾಜ್ ಹಾಕಿ ಅವನಿಗೆ, ಗುರುವಿಗೆ, ಬೃಹಸ್ಪತ್ಯಾಚಾರ್ಯಗೆ. ಇಂದ್ರ ಜೋರಿಯೇ ಇದ್ದಾನೆ ಬಿಡಿ, ಇಂದ್ರ ಗಟ್ಟಿಗಾನೆ, ಅವನಿಗಿಂತ ಮಿಗಿಲೆ ಯೋಗ್ಯತೆಯಲ್ಲಿ. ಆದ್ರೂ ಅವನಿಗೆ ಒಂದು ರೀತಿಯ ಪೈಪೋಟಿ ಬರಲಿಕ್ಕೆ ಹೋಗಿ, ನೀವು ಅವನು ಸಾಯುವ ಧರ್ಮವುಳ್ಳಂತಹ ನೆಲದಲ್ಲಿ, ಅವನು ನೆಲದಲ್ಲಿ ಒಡೆಯ ಇದ್ದಾನೆ ಅಷ್ಟೇ, ನಾನು ಸ್ವರ್ಗದ ಒಡೆಯ ಇದ್ದೇನೆ, ಅದು ಹೇಗೆ ಆಗ್ತದೆ, ಅವರ ಪುರೋಹಿತರು ನನ್ನ ಪುರೋಹಿತರು ಒಂದು ಗ್ರೇಡ್ ಬೇಡವಾ ಅಂತ ಇಂದ್ರನಿಗೆ ಹಾಗೆ ನೋಡಿ. ಅಲ್ಲಿ ಮನೆಗೆ ಹೋಗುವ ಪುರೋಹಿತ ಇಲ್ಲಿ ಮನೆಗೆ ಬರಬಾರ್ದು ನೋಡಿ, ಇಷ್ಟು ಪುರೋಹಿತನಲ್ಲಿ. ಅಲ್ಲಿ ಮಾಡುವವ ನನಗೆ ಮಾಡಬಾರ್ದು, ಅವನು ಕೆಳಮಟ್ಟದವ ಅಂತ. ಈಗ ಅವನಿಗೆ ಅವನ ವಿದ್ಯೆ ಮೇಲೆ, ಅವನ ಯೋಗ್ಯತೆ ಮೇಲೆ ಮನ್ನಣೆ ಅಲ್ಲ, ಅವನು ಉಪಯೋಗಿಸಿಕೊಂಡವರ ಮೇಲೆ ಹಾಯ್ತಾ ಇದ್ದ ನೀವು. ಅದನ್ನ ಮರುತ್ತರಾಜನ ಯಜ್ಞಯಾಗಣ ಮಾಡಿಸಿದ ನೀವು, ಪೌರೋಹಿತ್ಯ ನಡೆಸಿದವರು ನನ್ನ ಪುರೋಹಿತರು ಅಂತೇಳಿಕೆ ನನಗೆ ಲಾಯ್ಕ ಆಗುವುದಿಲ್ಲ. ಒಂದು ನೀವೆಲ್ಲೇ ಹೋಗಿ, ನನಗೆ ಬೇಡ, ಒಂದು ನೀವು ಇಲ್ಲೇ ಬನ್ನಿ, ಅಲ್ಲಿ ಹೋಗೋದು ಬೇಡ, ಏನಾದರೂ ಒಂದು ಮಾಡಿ ಅಂತೇಳಿ ಬೃಹಸ್ಪತಿ ಆಚಾರ್ಯಗೆ ತನ್ನ ವಿಷಯವನ್ನು ಹೇಳಿ ದರ್ಪವನ್ನು ಮೆರೆದು ಇಂದ್ರ ನಿಜವಾಗಿ ಬೃಹಸ್ಪತಿ ಆಚಾರ್ಯ ಕಂಟ್ರೋಲ್ ಮಾಡಲಿಕ್ಕೆ ಹೋಗಲಿಲ್ಲ, ಅವರು ಇಷ್ಟ ಇವರ ಬ್ರಾಹ್ಮಣರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ ಗುರುಗಳು, ಅವರ ಇಷ್ಟ, ಹಾಗಾಗಿ ನಿಮ್ಮ ಪೌರೈತ್ಯ ಉಂಟು ನೀವು ಉಂಟು ಏನು ಅಂತ ಹೇಳಿ ಅಂತ ಹೇಳಿದ. ಹಾಗಾಗಿ ಗುರುಗಳು ಏನು ಹೇಳಿದರು ಬೃಹಸ್ಪತ್ಯಾಚಾರ್ಯ ಇಂದ್ರನಿಗೆ?